ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ ಇನ್ನು ಕೆಲವೇ ದಿನಗಳು ಬಾಕಿ ಈ ಒಂದು ಚುನಾವಣಾ ಅಖಾಡ ಕರ್ನಾಟಕ ಕುರುಕ್ಷೇತ್ರ ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ ನಾಲ್ಕು ಬಾರಿ ಶಾಸಕರು ಐದು ಬಾರಿ ಚುನಾವಣೆ ಇನ್ನು ಐದನೇ ಬಾರಿಗೆ ಒಂದೊಳ್ಳೆ ರೀತಿಯ ಅಧಿಕಾರ ಅಂದರೆ ಮುಂದಿನ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೋದು ಅನ್ನೋ ಪ್ರಶ್ನೆ ಎದುರಾದಾಗ ಬಿ ಜೆ ಪಿಯಲ್ಲಿ ಭಾಳ ಜೋರಾಗಿ ಕೇಳಿ ಬರುವಂಥ ಹೆಸರು ಸಿ ಟಿ ರವಿಯವರು ಈಗ ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಎಸ್ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿ ರಾಷ್ಟ್ರಮಟ್ಟದ ರಾಜಕಾರಣ ತಮಿಳುನಾಡು ಅಲ್ಲೂ ಕೂಡ ಪಕ್ಷ ಸಂಘಟನೆ ಈಗ ನಿಮ್ಮ ಮುಂದೆ ಇರತಕ್ಕಂಥದ್ದು ದೊಡ್ಡ ಸವಾಲು ಕರ್ನಾಟಕದ ವಿಧಾನಸಭಾ ಚುನಾವಣೆ ಏನು ಕತ್ತ ಏನು ಸಮಾಚಾರ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಒಂದು ಜವಾಬ್ದಾರಿ ಯಾವ್ಯಾವ್ದು ಬದಲಾದರೂ ಮನೋಸ್ಥಿತಿ ಒಂದೇ ಇರುತ್ತೆ ಅದು ಕಾರ್ಯಕರ್ತ ಅನ್ನೋದು ಕೆಲಸ ಮಾಡೋ ಜಾಗ ಬದಲಾಗ್ಬೋದು ಸ್ಥರ ಬದಲಾಗ್ಬೋದು ಅದರ ಮನಸ್ಥಿತಿ ಬದಲಾಗಕ್ಕೆ ಸಾಧ್ಯ ಇಲ್ಲ ಹ್ಞೂ ಕಾರ್ಯಕರ್ತಾವನ್ನ ಮನಸ್ಥಿತಿಯಲ್ಲೇ ಕೆಲಸ ಮಾಡ್ತೀನಿ ಕರ್ನಾಟಕದಲ್ಲಿ ಪ್ರತಿ ಚುನಾವಣೆನೂ ಕೂಡ ವಾಕ್ಓವರ್ ಅಂತ ಇರೋದಿಲ್ಲ ಪ್ರತಿ ಚುನಾವಣೆನೂ ಸಂಘರ್ಷ ಇದ್ದೇ ಇರುತ್ತೆ ವಿಷಯಗಳಿರ್ತವೆ ಕರ್ನಾಟಕದಲ್ಲಿ ನನಗೆ ವಿಶ್ವಾಸ ಇದೆ ಮತ್ತೆ ನಾವು ರಿಟೈನ್ ಆಗ್ತೀವಿ ಅಂಥೇಳಿ ವಿಶ್ವಾಸ ಇದೆ ನಮ್ಮದೇ ಆದಂಥ ಪಾರ್ಟಿ ಬೇಸ್ಡ್ ವೋಟ್ ಬ್ಯಾಂಕ್ ಇದೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಎಪ್ಪತ್ತು ಎಂಬತ್ತು ಪರ್ಸೆಂಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವ್ರನ್ನ ಮತಗಳಾಗಿ ಪರಿವರ್ತನೆ ಮಾಡಿದ್ರೆ ಸ್ಥಳೀಯವಾಗಿ ಎಮ್ ಎಲ್ ಎಗಳಿಗೆ ಯಾವುದೇ ಆ್ಯಂಟಿ ಇನ್ಕಂಬ್ರೆನ್ಸಿ ಎದುರಾಗದಂತೆ ತಮ್ಮ ನಡವಳಿಕೆ ಮೂಲಕ ನೋಡಿಕೊಂಡಿದ್ರೆ ವಾಪಸ್ ಗೆದ್ದು ಬರೋದು ಏನೂ ಕಷ್ಟ ಆಗಲಿಕ್ಕಿಲ್ಲ ಅವಕಾಶ ಇದೆ ಮತ್ತೊಂದು ಬಿ ಜೆ ಪಿಗೆ ಅಂತ ಹೇಳ್ತೀನಿ ಹಟ್ ನಿಶ್ಚಿತವಾಗು ನನಗೆ ಅನಿಸೋ ಪ್ರಕಾರ ಆ ಥರದ್ದು ವಾತಾವರಣ ಇದೆ ನಾನು ಗೋವಾದಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ಅಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ್ವಿ ಸಣ್ಣ ರಾಜ್ಯಗಳಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರೋದು ಸುಲಭದ ಸಂಗತಿ ಅಲ್ಲ ದೊಡ್ಡ ರಾಜ್ಯಗಳ ಥರ ಇರೋದಿಲ್ಲ ಅಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ್ವಿ ಉತ್ತರಾಖಂಡ್ನಲ್ಲಿ ಎರಡನೇ ಬಾರಿಗೆ ಮತ್ತೆ ಅಧಿಕಾರಕ್ಕೆ ಬಂದ್ವಿ ಅಲ್ಲಿ ಸಂಪ್ರದಾಯ ಇತ್ತು ಒಮ್ಮೆ ಗೆದ್ದೋರು ಮತ್ತೊಮ್ಮೆ ಗೆಲ್ಲ ಅಂತ ಅದನ್ನು ಆಗದ ರೀತಿಯಲ್ಲಿ ಮತ್ತೆ ನಾವು ಗೆದ್ದು ಬಂದ್ವಿ ಇದೆಲ್ಲ ನೋಡಿದಾಗ ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಿರ್ಬೋದು ನಿಜ ನಾವು ಮಧ್ಯದಲ್ಲಿ ಹಿಮಾಚಲ ಕಳ್ಕೊಂಡಿದ್ದೀವಿ ಭಾಳ ಒಂದು ಪರ್ಸೆಂಟು ವೋಟ್ನ ವ್ಯತ್ಯಾಸದಲ್ಲಿ ಆದರೂ ಅದೇ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಐದನೇ ಬಾರಿಗೆ ತಂಪಿಂಗ್ ಮೆಜಾರ್ಟಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದಾವೆ ಐದನೇ ಬಾರಿ ಇಲ್ಲ ಏಳನೇ ಬಾರಿಗೆ ತಂಪಿಂಗ್ ಮೆಜಾರ್ಟಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದಾವೆ ಅದು ನೋಡಿದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಯೋಜನೆಗಳು ಅದರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿದ್ದಾವೆ ಅಂತ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಈ ಹಿಂದಿನ ಚುನಾವಣೆ ಕಳೆದ ನಾಲ್ಕೈದು ಚುನಾವಣೆಗಳನ್ನ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಚುನಾವಣೆನೇ ಆಗಿತ್ತು ಈಗ ಒಂದು ರೀತಿಯ ಸಾಮೂಹಿಕ ನಾಯಕತ್ವ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಪ್ರಬಲ ನಾಯಕರಿದ್ದೀರಿ ನೀವೆಲ್ಲ ಈ ಚುನಾವಣೆ ಅಷ್ಟೊಂದು ಈಸಿ ಅನ್ಸುತ್ತಾ ಬಿಜೆಪಿಗೆ ಯಡಿಯೂರಪ್ಪನವರು ಮಾಸ್ಟ್ ಲೀಡರ್ ನೋ ಡೌಟ್ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರಿಗೆ ಹೋಲಿಸ್ಕೊಂಡಾಗ ಅವರ ತರದ ರೀಚ್ ಇಲ್ಲದೇ ಇರ್ಬೋದು ಆದರೆ ಬೊಮ್ಮಾಯಿಯವ್ರಿಗೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ ಮುಖ್ಯಮಂತ್ರಿಯಾಗಿ ಅವರ ಒಂದು ಶೈಲಿಯಲ್ಲಿ ಜನರಿಗೆ ಹತ್ತಿರ ಆಗುವಂಥ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಾರ್ಟಿ ಕೇಡ್ರ್ ಬೇಸ್ ಪಾರ್ಟಿ ನಮ್ಮ ಶಕ್ತಿಯೇ ನಮ್ಮ ಬೂತ್ ಕಮಿಟಿಯ ಕಾರ್ಯಕರ್ತರು ಆ ಬೂತ್ ಕಮಿಟಿಯ ಕಾರ್ಯಕರ್ತರು ಎಲ್ಲೆವರೆಗೆ ಮನಸ್ಸು ಬಿಟ್ಟು ಕೆಲಸ ಇರ್ತಾರೋ ಅಲ್ಲಿವರೆಗೂ ನಮಗೆ ಸೋಲಿನ ಭಯ ಇಲ್ಲ ಅವರು ಕೈ ಬಿಟ್ಟಾಗ ಮಾತ್ರ ನಮಗೆ ಆತಂಕ ಶುರುವಾಗುತ್ತೆ ಅವರಿಗೆ ಭ್ರಮ ನಿರಸನ ಆದಾಗ ಅವರು ಸಿಟ್ಟಿಗೆದ್ದಾಗ ಆಗ ಮಾತ್ರ ನಮಗೆ ಚುನಾವಣೆ ಕಠಿಣ ಅಂತ ಅನಿಸುತ್ತೆ ಅವರು ಉತ್ಸಾಹದಿಂದ ಕೆಲಸ ಮಾಡಬೇಕಾದ್ರೆ ನಮಗೆ ಚುನಾವಣೆ ನೀರು ಕುಡ್ದಷ್ಟು ಸುಲಭ ಆಗುತ್ತೆ ಇಲ್ಲದಿದ್ದರೆ ಅವರು ಉತ್ಸಾಹ ಕಳ್ಕೊಂಡಾಗ ನಮಗೆ ನೀರು ಕುಡಿಸ್ಬಿಡ್ತಾರೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಬಿ ಜೆ ಪಿಗೆ ಕಾಸೀಲ್ದೇ ಕೆಲಸ ಮಾಡೋ ಕಾರ್ಯಕರ್ತಿದ್ದಾರೆ ಅಲ್ಲೆಲ್ಲೋ ಮಂಗಳೂರು ಭಾಗದಿಂದ ಬಂದು ಮಂಡ್ಯದಲ್ಲಿ ಕೆಲಸ ಮಾಡ್ತಾರೆ ಯಾವುದೋ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡ್ತಾರೆ ನಿಸ್ವಾರ್ಥವಾಗಿ ಸೇವೆ ಮಾಡೋರ ಸಂಖ್ಯೆ ಜಾಸ್ತಿ ನಿಮ್ಮಲ್ಲಿ ಇಂಥ ಸನ್ನಿವೇಶದಲ್ಲಿ ಅಂತಹ ಕಾರ್ಯಕರ್ತರಿಗೆ ಚ್ಯುತಿ ಬಾರದ ರೀತಿ ನಾಯಕರು ನಡ್ಕೊಂಡಿದ್ದಾರೆ ನಡ್ಕೊಳ್ಬೇಕು ಒಂದು ಪ್ರೋಸೆಸ್ ಇದು ಎಲ್ಲರೂ ನಡ್ಕೊಂಡಿದ್ದಾರೆ ಅಂತ ನಾನು ಸರ್ಟಿಫಿಕೇಟ್ ಕೊಡಲ್ಲ ಯಾಕೆಂದರೆ ಎಲ್ಲರೂ ನಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ನನ್ನ ಕ್ರೆಡಿಬಿಲಿಟಿನೂ ಕೂಡ ನೀವು ಉದಾಹರಣೆ ಸಮೇತವಾಗಿ ಕೆಲವೊಂದು ತೋರಿಸ್ಬಿಡ್ಬೋದು ನೋಡಿ ಇವ್ರು ಹಿಂಗೆ ನಡ್ಕೊಂಡಿಲ್ಲ ಹಿಂಗೆ ನಡ್ಕೊಂಡಿಲ್ಲ ಅಂತ ಎಲ್ಲರೂ ನಡ್ಕೊಂಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಒಂದು ಸರ್ಕಾರ ಅವರ ಆಶಯಕ್ಕೆ ತಕ್ಕಂತೆ ವರ್ತಿಸಿದೆ ಒಂದು ಸರ್ಕಾರವಾಗಿ ವ್ಯಕ್ತಿಗತವಾಗಿ ಎಲ್ಲರೂ ನಡ್ಕೊಳ್ಬೇಕು ಯಾಕೆಂದರೆ ದೇವದುರ್ಲಭ ಕಾರ್ಯಕರ್ತರಿರುವಂಥ ಒಂದು ರಾಜಕೀಯ ಪಕ್ಷ ಆ ದೇವದುರ್ಲಭ ಕಾರ್ಯಕರ್ತರ ರಾಜಕೀಯ ಅವರ ಬಲದಿಂದ ನಾವು ಈ ಸ್ಥಾನಕ್ಕೇರಿರ್ತೇವೆ ಹಾಗಿದ್ದಾಗ ಎಲ್ಲರೂ ಆ ರೀತಿ ನಡ್ಕೊಳ್ಬೇಕು ಆದರೆ ಎತ್ತರಕ್ಕೇರೋದು ಅದು ಕಠಿಣವಾಗಿರುವ ಪರಿಶ್ರಮದ ಮೂಲಕ ಸಾಧ್ಯ ನಿಸ್ವಾರ್ಥದ ಚಿಂತನೆಯಿಂದ ಮಾತ್ರ ಸಾಧ್ಯ ಆದರೆ ಕೆಲಗೆಳೆಯೋಕ್ಕೆ ಫೋರ್ಸ್ಗಳು ಜಾಸ್ತಿ ಇರ್ತವೆ ಕೆಲವೊಮ್ಮೆ ಜಾರ್ತೀವಿ ಮತ್ತು ತಟ್ಟಿ ಮತ್ತು ಮೇಲೇರಿಸುವಂಥ ಪ್ರಯತ್ನ ಮಾಡ್ತಿರ್ತೀವಿ ಅದೊಂದು ನಿರಂತರವಾಗಿರೋ ಪ್ರಕ್ರಿಯೆ ಆದರೆ ನರೇಂದ್ರ ಮೋದಿಯವ್ರ ಬಗ್ಗೆ ಆ ಪ್ರಶ್ನೆ ಇಲ್ಲ ಅವರೆಲ್ಲರೂ ಸಹರ್ಷದಿಂದ ಮೋದಿ ಅಂದರೆ ಒಪ್ಕೊಳ್ತಾರೆ ನಾವು ಆ ಸ್ಥರಕ್ಕೆ ಏರಬೇಕು ಮೋದಿಯವ್ರ ತರಕ್ಕೆ ಕಷ್ಟದ ಕೆಲಸ ಇದುವರೆಗೂ ಬಿ ಜೆ ಪಿ ಸಂಪೂರ್ಣ ಬಹುಮತ ಅಂದರೆ ನೂರ ಹದಿಮೂರು ಸ್ಥಾನಗಳನ್ನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪಡ್ಕೊಂಡಿಲ್ಲ ನಂತರದ ಬೇರೆ ಬೇರೆ ಬದಲಾವಣೆ ಸರ್ಕಾರಗಳನ್ನ ಮಾಡಿದಿರಿ ಬಟ್ ಈ ಬಾರಿ ನೀವು ಬಹುಮತವನ್ನು ಪಡಿತೀವಿ ಅಂತನೋ ಒಂದು ಲೆಕ್ಕಾಚಾರದಲ್ಲಿ ಇದೆಯಲ್ಲ ಸಾಧ್ಯ ಆಗುತ್ತಾ ಅದು ಅದಕ್ಕೆ ನಾವು ಹೇಳ್ತಾ ಇರೋದು ಇದುವರೆಗೂ ನಮಗೆ ಎರಡು ಸಾವಿರದ ಎಂಟರಲ್ಲಿರ್ಬೋದು ಹದಿನೆಂಟರಲ್ಲಿರ್ಬೋದು ಹೊಸ್ತಿಲ ತ ನಿಲ್ಲಿಸಿದಿರಿ ಅದಕ್ಕಾಗಿ ನಾವು ಸರ್ಕಸ್ ಮಾಡಬೇಕಾಯಿತು ಆಪಾದನೆಗಳನ್ನು ಕೇಳಬೇಕಾಯಿತು ನಾವು ಆ ಕಾರಣಕ್ಕೋಸ್ಕರವಾಗಿ ಪ್ರಾದೇಶಿಕವಾಗಿರೋ ನ್ಯಾಯನ ಕೊಡಲಿಕ್ಕಾಗಲಿಲ್ಲ ಎಲ್ಲ ಜಿಲ್ಲೆಗಳಿಗೆ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಮಾಜಿಕ ನ್ಯಾಯನ ಪೂರ್ಣ ಪ್ರಮಾಣದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಎಲ್ಲ ಸಮುದಾಯಗಳಿಗೆ ಕ್ಯಾಬಿನೆಟ್ಟಲ್ಲಿ ಜಾಗ ಕೊಡೋದು ಯಾವಾಗ ಸಾಧ್ಯ ಆಗುತ್ತೆ ಒಂದು ಪಾರ್ಟಿ ಕ್ಲಿಯರ್ ಮೆಜಾರಿಟಿ ಯಾವಾಗಿರುತ್ತೆ ಆ ಕ್ಲಿಯರ್ ಮೆಜಾರಿಟಿ ಇದ್ದಾಗ ನಾವು ಪ್ರಾದೇಶಿಕ ನ್ಯಾಯವನ್ನು ಕೊಡ್ಬೋದು ಸಾಮಾಜಿಕ ನ್ಯಾಯವನ್ನು ಕೊಡ್ಬೋದು ಇಲ್ಲದೇ ಇದ್ದರೆ ನಮ್ಮನ್ನು ನಂಬಿ ಬಂದವರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಅನಿವಾರ್ಯತೆ ಆ ಅನಿವಾರ್ಯತೆಯ ಕಾರಣಕ್ಕೆ ನಾವು ಈ ಪ್ರಾದೇಶಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯವನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರ್ಸೋಕ್ಕೆ ಸಾಧ್ಯ ಆಗೋಲ್ಲ ತಕ್ಕ ಮಟ್ಟಿಗೆ ಹೊರತು ಪೂರ್ಣ ಪ್ರಮಾಣದಲ್ಲಿ ಈಡೇರ್ಸೋಕ್ಕಾಗಲ್ಲ ಅದಕ್ಕೆ ರಾಜ್ಯ ಜನರಲ್ಲಿ ನಾವು ಕೇಳೋದೇನು ಅಂದರೆ ನೀವು ಎರಡು ಬಾರಿ ಹೊಸ್ತಿಲಲ್ಲಿ ನಿಲ್ಸಿದಿರಿ ನಾವು ಪೂರ್ಣ ಪ್ರಮಾಣದ ಮೆಜಾರಿಟಿ ಕೊಡಿ ನಿಮ್ಮ ಆಶಯಕ್ಕೆ ತಕ್ಕಂತೆ ನಾವು ಆಡಳಿತ ನಡೆಸೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗುತ್ತೆ ಈಗ ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟು ಆಡಳಿತ ನಡೆಸಿರ್ತೀವಿ ನಿಮ್ಮ ಅಪೇಕ್ಷೆ ಹಂಡ್ರೆಡ್ ಪರ್ಸೆಂಟು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ನೀವು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಾಗ ನಮಗೆ ಅದು ಸಾಧ್ಯ ಆಗುತ್ತೆ ಹಾಗಾಗಿ ಅದನ್ನು ಕೊಡಿ ಅನ್ನೋದು ನಮ್ಮ ವಿನಂತಿ ಇರೋದು ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕೈದು ಈ ಒಂದು ನಂಬರ್ಗಳನ್ನ ಪಡ್ಕೊಂಡ್ರಿ ಬಟ್ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಚುನಾವಣಾ ರಾಜಕಾರಣದಲ್ಲಿಲ್ಲ ಅಂದರೆ ಸ್ಪರ್ಧೆಯ ರಾಜಕಾರಣದಲ್ಲಿಲ್ಲ ಮತ್ತೊಂದು ಕಡೆ ನಿಮ್ಮ ಪಕ್ಷದ ಹಳೆಯ ನಾಯಕ ಜನಾರ್ದನ್ ರೆಡ್ಡಿ ಒಂದು ಪಾರ್ಟಿ ಕೂಡ ಕಟ್ಕೊಂಡು ಹೋಗ್ತಿದ್ದಾರೆ ಕೆ ಆರ್ ಪಿ ಪಿ ಇದೆಲ್ಲದರ ನಡುವೆ ನರೇಂದ್ರ ಮೋದಿಯವರು ಏನು ಅಧಿಕಾರದ ಇದ್ದಂಥ ಸಂದರ್ಭ ಹದಿನೆಂಟು ಚುನಾವಣೆ ಅವತ್ತೇ ಆ ನಂಬರ್ ಸಾಧ್ಯ ಆಗಲಿಲ್ಲ ಸಿ ಟಿ ಅವರು ಯಾವ ಲೆಕ್ಕಾಚಾರದಲ್ಲಿ ನಾವು ಸಂಪೂರ್ಣ ಬಹುಮತವನ್ನು ಪಡಿತೀವಿ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ ಒಂದು ಒಂದು ಯಡಿಯೂರಪ್ಪನವ್ರ ಮಾರ್ಗದರ್ಶನ ಇವತ್ತಿಗೂ ಇದೆ ಮುಂದಕ್ಕೂ ಇರುತ್ತೆ ಮಾರ್ಗದರ್ಶನ ನಿಜ ಮೋದಿಜಿಯವರ ಆಶೀರ್ವಾದ ಬೆಂಬಲ ಮುಂಚೆಯೂ ಇತ್ತು ಈಗಲೂ ಇದೆ ಅವೆರಡೂ ಕೂಡ ನಮ್ಮ ಜೊತೆಗೇ ಇರುವಂಥ ಶಕ್ತಿಗಳು ಕಳೆದ ನಮ್ಮ ಕಡೆಯಿಂದ ಒಂದು ಸಮಸ್ಯೆಗಳು ನಿರ್ಮಾಣ ಆಗಿದ್ದವು ನಾವು ವಿಧಾನಸಭಾ ಟಿಕೆಟ್ ಕೊಡಬೇಕಾದ್ರೆ ಸ್ವಲ್ಪ ಕಾಸ್ಟ್ ಕಾಂಬಿನೇಷನ್ ಮಾಡೋದ್ರೊಳಗೆ ಅತಿಯಾದ ಒಂದು ವಿಶ್ವಾಸದ ಕಾರಣಕ್ಕೋ ತಪ್ಪಿಟ್ಟಿದ್ವಿ ಅದ್ರ ಆ ಕಾರಣದಿಂದಾಗಿ ಐದು ಬಿಗಳಲ್ಲಿ ನಮ್ಗೆ ಹೊಡೆತ ಬಿದ್ದಿತ್ತು ಅಂದರೆ ಬೀದರ್ ಆರಕ್ಕೂ ಒಂದೇ ಸೀಟ್ ಗೆದ್ದಿದ್ದು ನಾವು ಅದೇ ಥರ ಬೆಳಗಾಂ ಬೆಳಗಾಂನಲ್ಲಿ ನಮಗೆ ಗೆಲ್ಲೋದಕ್ಕೆ ಸಾಧ್ಯತೆ ಇತ್ತು ಹದಿನಾಲ್ಕರಿಂದ ಹದಿನೈದು ಸೀಟು ಬಟ್ ನಾವು ಹನ್ನೊಂದು ಸೀಟಿಗೆ ನಿಂತುಬಿಟ್ವಿ ಗೆಲ್ಲೋಕ್ಕೆ ಸಾಧ್ಯತೆ ಇತ್ತು ಅಲ್ಲಿ ವಾತಾವರಣ ಹದಿನಾಲ್ಕು ಹದಿನೈದು ಸೀಟು ಕಣ್ಣು ಮುಚ್ಕೊಂಡು ಗೆಲ್ಬೋದು ಅನ್ನೋ ವಾತಾವರಣ ಇತ್ತು ಬಿಜಾಪುರ ಬಿಜಾಪುರದಲ್ಲಿ ಮೂರು ಸ್ಥಾನಕ್ಕೆ ನಿಂತ್ಕೊಬಿಟ್ವಿ ಅದೇ ಥರ ಬಳ್ಳಾರಿ ಅದೇ ಥರ ಬೆಂಗಳೂರು ಈ ಐದು ಬಿಗಳು ನಮಗೆ ಕಳೆದ ಸಾರಿ ಬಿ ಜೆ ಪಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದನ್ನು ತಡೆದು ಅಲ್ಲಿ ಸ್ವಲ್ಪ ಕಾಂಬಿನೇಷನ್ ಮಾಡಿದರೆ ನಮ್ಗೆ ಆ ಸಾಧ್ಯತೆಗಳು ನಮ್ಗೆ ಅಧಿಕಾರಕ್ಕೆ ಬಂದುಬಿಡ್ತಿತ್ತು ಬಂದ್ಬಿಡ್ತಿತ್ತು ಮತ್ತು ಸ್ವಲ್ಪ ಸಮನ್ವಯದ ಕೊರತೆಯೂ ಎದ್ದು ಕಾಣ್ತು ಸ್ವಲ್ಪ ಸಮನ್ವಯನೂ ಕೂಡ ಮಾಡಿಬಿಟ್ಟಿದ್ರೆ ಯಾರಿಗೋ ಟಿಕೆಟ್ ಸಿಗದೆ ಇದ್ದವರಿಗೆ ವಿಶ್ವಾಸಕ್ಕೆ ತಗೊಳ್ಳೋದು ಅವರನ್ನು ಮನವೊಲಿಸೋ ಕೆಲಸ ಮಾಡೋದು ಒಟ್ಟಿಗೆ ಸೇರಿ ಕೆಲಸ ಮಾಡುವಂತೆ ಮಾಡೋದು ಕಲ್ ಸ್ವಲ್ಪ ಕೊರತೆ ಇತ್ತು ಅದನ್ನು ಮಾಡಿಬಿಟ್ಟಿದ್ರೆ ನಾವು ಕಳಿಸ್ತರೇನೆ ಮೆಜಾರಿಟಿ ಬಂದುಬಿಡ್ತಿದ್ವಿ ರಿಯಲೈಸ್ ಆಗಿದೆ ಅದು ಹಾಂ ಅದ್ರ ಜೊತೆಗೆ ಏನಾಯಿತು ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ವಿರೋಧಿ ವಾತಾವರಣದ ಲಾಭವನ್ನು ಜೆ ಡಿ ಎಸ್ ಪಡಿತು ನಮಗಲ್ಲಿ ನಾವು ಇನ್ನಷ್ಟು ಪರಿಶ್ರಮ ಹಾಕಿ ಒಂದಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಸ್ಥಳೀಯ ನಾಯಕತ್ವನ ಬೆಳೆಸೋದ್ರೊಳಗೆ ಸ್ವಲ್ಪ ನಮ್ಮದು ಕೊರತೆ ಆಯಿತು ಈ ಸರಿ ಆ ರೀತಿ ಕೊರತೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ ನಿಮ್ಮ ಮಂಡ್ಯದಂಥ ಬಿ ಜೆ ಪಿಗೆ ಬಲ ಇಲ್ಲದೇ ಇದ್ದಂಥ ಜಿಲ್ಲೆಯಲ್ಲಿ ನಾವು ಅಮಿತ್ ಶಾ ಅವ್ರು ಕರ್ಕೊಂಡೋಗಿ ದೊಡ್ಡ ಸಮಾವೇಶನ ಮಾಡ್ತೀವಿ ಗ್ರೌಂಡ್ ಲೆವೆಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಹಾಸನ ಜಿಲ್ಲೆನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕೆಳ ಹಂತದ ಚಟುವಟಿಕೆಗಳು ನಡೀತಾ ಇದ್ದಾವೆ ನಮ್ಮ ಕೊಳಸರಿ ಕೊರತೆ ಏನಿತ್ತು ಅದು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರಿನಲ್ಲಿ ನಿರೀಕ್ಷಿತವಾದ ಸ್ಥಾನ ಬರೆದೇ ಇದ್ದಿತ್ತು ಹಾಸನ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಗ್ರಾಮ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಗೆಯೇ ರಾಮನಗರದಲ್ಲಿ ಮತ್ತು ಮೈಸೂರು ಗ್ರಾಮೀಣದಲ್ಲಿ ಈಗ ಅಲ್ಲಷ್ಟೂ ಕಡೆಗಳಲ್ಲಿ ನಾವು ಕಳೆದ ಎರಡು ಮೂರು ವರ್ಷಗಳಿಂದಲೇ ಬೇರೆ ಬೇರೆ ಪಕ್ಷಗಳಿಂದ ಕರ್ಕೊಂಡು ಬರೋದ್ರ ಜೊತೆಗೆ ನಮ್ಮ ಕಾರ್ಯಕರ್ತರನ್ನು ಗಟ್ಟಿಗೊಳಿಸೋ ಕೆಲಸನ ಭೂತ ಹಂತದಲ್ಲಿ ಮಾಡಿದ್ದೇವೆ ಇದೆಲ್ಲವೂ ಸೇರಿ ಕಳೆ ಸರಿ ಆದ ತೊಂದರೆ ಆಗದಂತೆ ನಮಗೆ ಅನುಕೂಲ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ ನೇರವಾಗಿ ಬಳಸನ್ನು ಹೇಳ್ತಿರ್ತಾರೆ ಅದನ್ನು ಒಪ್ಕೋತಾರೆ ಬಳಸು ಚರ್ಚೆ ಆಗಿರ್ತಕ್ಕಂಥ ವಿಚಾರ ರಾಜಕಾರಣದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿಬಿಟ್ರು ಅದು ಮಾಡಲಿಲ್ಲ ಅಂತಂದರೆ ಆಗೋಗಿರೋದು ಅನೂರಲ್ಲಿ ಎರಡು ವರ್ಷದಲ್ಲಿ ಸೋಲ್ತೀರಿ ನಗರ ಮೂರು ವರ್ಷದಲ್ಲಿ ಸೋಲ್ತೀರಿ ಸಕಲೇಶ್ವರ ಎರಡೂವರೆ ಮೂರು ಸಾವಿರದಲ್ಲಿ ಸೋಲ್ತೀರಿ ಅತಿ ಕಡಿಮೆ ಅಂತರದಲ್ಲಿ ಮೋರ್ ದೆನ್ ಟೆನ್ ಸೀಟ್ಸ್ ಹಳೆ ಮೈಸೂರು ನೀವು ಕಳ್ಕೊತೀರಿ ಈ ಬಾರಿ ಸ್ಪಷ್ಟ ಸಂದೇಶವನ್ನು ಆಗಲೇ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ನಮ್ಮ ಮೊದಲ ಶತ್ರು ಜೆಡಿಎಸ್ ಫೈಟ್ ಮಾಡ್ತೀವಿ ಫಿಕ್ಸ್ ಆಗಲ್ಲ ಅಂತ ಸಾಧ್ಯನಾ ಕಳೆದ ಸರಿ ನಾವೇನು ಬಹಿರಂಗವಾಗಿ ಬೆಂಬಲ ಕೊಟ್ಟಿದೀವಿ ಸಪೋರ್ಟ್ ಮಾಡಿದೀವಿ ಅಂತಿಲ್ಲ ಪರ್ಸೆಪ್ಷನ್ ಏನ್ ನಿರ್ಮಾಣ ಆಗ್ಬಿಡ್ತು ಅಂದ್ರೆ ಒಂದು ಪರ್ಸೆಪ್ಷನ್ ಎಲ್ಲ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿದ್ರು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಜೆ ಡಿ ಎಸ್ನ ಬಿ ಜೆ ಪಿ ಬಿ ಟೀಮ್ ಅಂತ ಹೇಳಿದ್ರು ಕಾಂಗ್ರೆಸ್ನ ಸೋಲಿಸ್ಬೇಕು ಅನ್ನೋ ಮನಸ್ಥಿತಿ ಇವರು ಇದ್ದೋರೆಲ್ಲ ಎಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇತ್ತು ಬಿ ಜೆ ಪಿಗೆ ಹಾಕಿದರು ಬಿ ಜೆ ಪಿ ಸ್ಟ್ರಾಂಗ್ ಇಲ್ಲದೆ ಇದ್ಕೊಡೆ ಜೆ ಡಿ ಎಸ್ಸಿಗೆ ಹಾಕಿದರು ಮತದಾರರು ತೆಗೆದುಕೊಂಡು ತೀರ್ಮಾನ ನಾವೇನೋ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ ಅಂತ ಇಲ್ಲ ವೋಟರ್ಸೇ ಹಂಗೆ ಡಿಶನ್ ತೊಗೊಂಬಿಟ್ರು ಆ ಕ ಅದೇ ರೀತಿ ಕಾಂಗ್ರೆಸ್ ತನ್ನ ವೋಟ್ನ ಕನ್ಸಾಲ್ಟೇಟ್ ಮಾಡ್ಕೊಳ್ತು ಮೈನಾರಿಟಿ ವೋಟು ಜೆ ಡಿ ಎಸ್ಸಿಗೆ ಹೋಗ್ದಂತೆ ನೋಡ್ಕೊಳ್ತು ಬಿ ಜೆ ಪಿಯ ಬಿ ಟೀಮ್ ಹೇಳಿ ಹಾಗಾಗಿ ಅವರು ಕೆಲವು ಕ್ಷೇತ್ರಗಳಲ್ಲಿ ಸೋಲ ಕ್ಷೇತ್ರಗಳನ್ನು ಗೆದ್ದುಬಿಟ್ರು ಓಟು ಸ್ಪಿಟ್ಟಾಗಿದ್ದರೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ನಡುವೆ ಮೈನಾರಿಟಿ ವೋಟ್ ಏನೋ ಸ್ಪ್ಲಿಟ್ಟಾಗಿದ್ದರೆ ನಾವು ಇನ್ನೊಂದು ಆರೇಳು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇರ್ತಿತ್ತು ಅದು ಏನು ಮಾಡಿಬಿಟ್ರು ಅವರು ಅಲ್ಲಿ ಈಗ ಸಕಲೇಶ್ಪುರದಲ್ಲಿ ಕಾಂಗ್ರೆಸ್ ದಮ್ಮಿ ಆಗ್ಬಿಡ್ತು ಜೆ ಡಿ ಎಸ್ಸಿಗೆ ಓಟ್ ಹಾಕಿದ್ರು ಮೈನಾರಿಟೀಸ್ ಪೂರ ಬಿ ಜೆ ಪಿನ ಸೋಲಿಸ್ಬೇಕು ಅಂಥೇಳಿ ಅದೇ ಥರ ಸಗ ಬೇಲೂರಿನಲ್ಲಿ ಹಾಗೆ ಮಾಡಿದ್ರಿಂದ ಏನಾಗ್ಬಿಡ್ತು ನಾವು ಅಲ್ಲಿ ಗೆಲ್ಲುವ ಅವಕಾಶಗಳು ಹಿಂದಕ್ಕೆ ಹೋಗ್ಬಿಡ್ತು ಇಲ್ಲ ಅಲ್ಲಿ ಗೆದ್ದು ಬಿಡ್ತಿದ್ವಿ ನಾವು ರಾಜ್ಯ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವ್ರನ್ನ ಅನಂತಕುಮಾರ್ ಜೊತೆ ಇಲ್ಲ ಅವ್ರು ಬಿಟ್ಟರೆ ಎಲ್ಲ ಕಾರ್ಯಕರ್ತರನ್ನ ಕಂಟ್ರೋಲ್ಗೆ ಇಟ್ಕಂಡ್ ಮಾತಾಡುವಂಥ ಶಕ್ತಿ ಆ ಭಾಷಣ ಕಲೆ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಸಿ ಟಿ ರವಿ ಅವ್ರಿಗೆ ಇದೆ ಸಿ ಟಿ ಅವರು ಇಡೀ ರಾಜ್ಯವನ್ನು ಸುತ್ತಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿ ಕೂಡ ಇದೆ ಈ ದಿಸೆಯಲ್ಲಿ ಆಲೋಚನೆ ಮಾಡೋದೇ ಆದರೆ ಹಳೆ ಮೈಸೂರು ಭಾಗ ನಿಮಗೆ ಕೈಗೆಟ್ಕಿಲ್ಲ ಕೋಲಾರ ಒಬ್ಬ ಎಮ್ ಎಲ್ ಎ ಇಲ್ಲ ಚಿಕ್ಕಬಳ್ಳಾಪುರ ಇರಲಿಲ್ಲ ಗ್ರಾಮಾಂತರ ಇಲ್ಲ ರಾಮನಗರ ಎಮ್ ಎಲ್ ಎ ಇಲ್ಲ ಮಂಡ್ಯ ಇರಲಿಲ್ಲ ಇಲ್ಲ ಅನ್ನೋ ಜಿಲ್ಲೆಗಳ ಸಂಖ್ಯೆನೇ ಜಾಸ್ತಿ ಹಳೆ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಒಕ್ಕಲಿಗರ ಭದ್ರಕೋಟೆ ಒಕ್ಕಲಿಗರ ಪ್ರಬಲ ಇರತಕ್ಕಂಥ ಜಿಲ್ಲೆಗಳು ಬಹುತೇಕ ಇದೆ ಸೊ ಇದ್ರ ಮೇಲೆ ನಿಮ್ಮ 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 ಮೇಲೆ ಒಂದು ಗುರುತರವಾದಂಥ ಜವಾಬ್ದಾರಿ ಇದೆ ನೀವಾಗಲೇ ಹೇಳ್ತಾ ಬಂದಿರಿ ಪಟ್ಟಿ ಮಾಡ್ತಾ ಹಿಂಗೆ ಹಿಂಗೆ ಇದೆ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಕೂಡ ಪ್ರಬಲ ಆಗ್ತದೆ ಅಂತ ಹೇಳ್ತಾ ಇದ್ದೀರಿ ಬಟ್ ರಿಸಲ್ಟಾಗಿ ಕನ್ವರ್ಟ್ ಆಗೋದೆಷ್ಟು ಮಂಡ್ಯದಲ್ಲಿ ಏಳರಲ್ಲಿ ಎಷ್ಟು ನೀವು ರಿಸಲ್ಟ್ ಮಾಡ್ಬೋದು ನೋಡಿ ನಮ್ಮದೊಂದು ಐಡಿಯಾಲಜಿಕಲ್ ಮೂಮೆಂಟು ಸೈದ್ಧಾಂತಿಕ ಆಂದೋಲನ ಈ ನಾವೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಪಂಚಾಯಿತಿ ಮೆಂಬರ್ಗಳು ನಮ್ಮ ಜೊತೆ ಇರಲಿಲ್ಲ ಅವರೆಲ್ಲ ಇದ್ದಿದ್ದು ಕಾಂಗ್ರೆಸ್ಸು ಜನತಾದಳ ಬಿಟ್ಟರೆ ಕಮ್ಯುನಿಸ್ಟ್ ಪಾರ್ಟಿ ಬಿ ಜೆ ಪಿಗೆ ಅಭ್ಯರ್ಥಿ ಆಗುತ್ತಿರೋ ಆಗ್ತೀವಿ ಅಂತ ಬರೋರು ಇರ್ತಿರಲಿಲ್ಲ ಗೆಲ್ಸೋ ಗೆದ್ದು ಬರುವಂಥ ಸಾಧ್ಯತೆಗಳು ಇರಲೇ ಇಲ್ಲ ಆದರೆ ಇವತ್ತು ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಬಿ ಜೆ ಪಿನೇ ಇದೆ ಒಂದು ನಿರಂತರ ಪರಿಶ್ರಮದ ಕಾರಣದಿಂದಾಗಿ ಅದು ಸಾಧ್ಯ ಆಗಿದ್ದು ಇಲ್ಲೂ ಕೂಡ ನಾವು ವೈಚಾರಿಕ ನೆಲೆಯಲ್ಲೇ ಪಕ್ಷವನ್ನು ಕಟ್ಟಬೇಕು ಎರಡು ಸಾವಿರದ ಆರರ ನಂತರ ಏನಾಗ್ಬಿಡ್ತು ನಮಗೆ ಅಧಿಕಾರದ ಪಾಲ್ದಾರ ಆದ್ವಿ ನಾವು ಅದು ಅಡ್ವಾಂಟೇಜು ಕೆಲವು ಯೋಜನೆಗಳನ್ನು ಕೊಟ್ವಿ ಅಡ್ವಾಂಟೇಜು ಅದೇ ಥರ ನಮಗೆ ಲಿಂಗಾಯತರೆಲ್ಲರೂ ಬಿ ಜೆ ಪಿ ಅನ್ನುವಂಥ ಒಂದು ಬ್ರ್ಯಾಂಡ್ ಇಮೇಜ್ ಬಂದುಬಿಡ್ತು ಅದು ಅಡ್ವಾಂಟೇಜು ಹೌದು ಇನ್ನೊಂದು ಭಾಗದಲ್ಲಿ ಡಿಸ್ಅಡ್ವಾಂಟೇಜು ಆಯಿತು ಇನ್ನೊಂದು ಭಾಗದಲ್ಲಿ ಒಕ್ಕಲಿಗರೆಲ್ಲರೂ ಕೂಡ ಜೆ ಡಿ ಎಸ್ ಜೊತೆಗೆ ಅಪ್ಕೊಂಬಿಟ್ರು ಅದು ಡಿಸ್ಅಡ್ವಾಂಟೇಜ್ ಆಯಿತು ನಾವು ನಮ್ಮದೊಂದು ಸಿದ್ಧಾಂತ ಏನು ಹಿಂದುತ್ವ ನಮ್ಮ ಸಿದ್ಧಾಂತ ದೇಶ ಮೊದಲು ಹಿಂದುತ್ವ ಅದು ನಮ್ಮ ಸಿದ್ಧಾಂತ ಅದೇ ಸಿದ್ಧಾಂತದಲ್ಲಿ ಮುಂದೆ ಹೋಗಿದರೆ ಸಮಾನಾಂತರವಾಗಿ ಹಳೆ ಮೈಸೂರಲ್ಲಿ ಬೆಳಿತಿದ್ವಿ ಸಮಾನಾಂತರದಲ್ಲಿ ಅದರಲ್ಲಿ ಸ್ವಲ್ಪ ಒಂದು ಕಡೆಗೆ ಎಕ್ಸ್ಟ್ರಾ ಗ್ರೋತ್ ಬಂತು ಇನ್ನೊಂದು ಕಡೆಗೂ ವೀಕ್ ಆಯಿತು ಎರಡೂ ಆಗಿದೆ ಕೆಂಪೇಗೌಡರು ಪ್ರತಿಮೆ ಮಾಡಿದ್ದೀರಿ ಮಂಡ್ಯದಲ್ಲಿ ನೀವು ಕೂಡ ಮಾತನಾಡ್ತೀರಿ ನಾನು ಕೂಡ ಮಂಡ್ಯ ಕಾರ್ಯಕ್ರಮಕ್ಕೆ ಬಂದಿದ್ದೆ ರಮೇಶ್ ಅವ್ರ ಕಾರ್ಯಕ್ರಮಕ್ಕೆ ಆ ಟೈಮಲ್ಲಿ ಗೌಡ ಅವ್ರದೆಲ್ಲ ಪ್ರತಿಮೆಗಳನ್ನ ಮಾಡಬೇಕು ಸ್ಥಾಪನೆ ಮಾಡ್ತೀವಿ ಅದು ನಮ್ಮ ನೆಕ್ಸ್ಟ್ ಆ ಅಜೆಂಡಾ ಇದೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ರಿ ನಿಜವಾಗಿಯೂ ಬಿ ಜೆ ಪಿ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕು ಅಂತಂದರೆ ಹೆಚ್ಚಿನ ಸಲ ಗೆಲ್ಲಬೇಕು ಅಂತಂದರೆ ನಿಜವಾಗಿ ಯಾವ ರೀತಿಯ ಲೆಕ್ಕಾಚಾರಕ್ಕೆ ಬರಬೇಕು ಏನು ಮಾಡಬೇಕು ಅಂತ ತಮ್ಗನ್ಸುತ್ತೆ ಏನು ನೋಡಿ ಈಗ ಇಡೀ ದೇಶದಲ್ಲಿ ಹಳೆ ಮೈಸೂರು ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಮಂಡ್ಯದಲ್ಲಿ ಹಾಲಿಗೆ ಸಬ್ಸಿಡಿ ಕೊಟ್ಟವ್ರು ಯಾರು ಕಾಂಗ್ರೆಸ್ ಅಲ್ಲ ಜನತಾದಳ ಅಲ್ಲ ಬಿ ಜೆ ಪಿ ಸರ್ಕಾರ ಹಾಲಿಗೆ ಸಬ್ಸಿಡಿ ಕೊಡೋ ಕೆಲಸ ಮಾಡಿದ್ದು ಈ ಯಾರು ಹೆಚ್ಚು ಹಾಲು ಉತ್ಪಾದಕರು ಇರೋದು ಈ ಹಳೆ ಮೈಸೂರು ಭಾಗದವರೇ ಹೆಚ್ಚಿನ ಹಾಲು ಉತ್ಪಾದಕರು ಇರೋದು ನಮ್ಗೆ ಅವರು ಓಟ್ ಕೊಟ್ಟು ಕೊಡಲಿ ಕೊಡದೇ ಇರಲಿ ಸೀಟ್ ಕೊಡಲಿ ಸೀಟ್ ಕೊಡದೇ ಇರಲಿ ಅವ್ರ ನೆರವಿಗೆ ನಾವು ಬಂದಿದ್ದೇವೆ ಕನೆಕ್ಟ್ ಆಗಿಲ್ಲ ಅಷ್ಟೇ ಕಿಸಾನ್ ಸಮ್ಮಾನ್ ಯೋಜನೆ ಹಳೆ ಮೈಸೂರು ಭಾಗದ ರೈತರಿಗೆ ಸಹಾಯಕ್ಕೆ ಬಂದಿಲ್ವ ರೈತ ವಿದ್ಯಾನಿಧಿ ಹಳೆ ಮೈಸೂರ ರೈತ ಮಕ್ಕಳಿಗೆ ನೆರವಿಗೆ ಬಂದಿಲ್ವಾ ಹಾಗಾಗಿ ನಾವು ನೆರವು ಕೊಡಬೇಕಾದ್ರೆ ಹಳೆ ಮೈಸೂರು ಅಂತ ದೂರ ಇಟ್ಟಿಲ್ಲ ಆದರೆ ಪಾರ್ಟಿ ಕನೆಕ್ಟ್ ಬಾಗುವ ಕೆಲಸ ಮಾಡಬೇಕಿತ್ತಲ್ಲ ಆಗಿಲ್ಲ ಕೆಂಪೇಗೌಡರು ಒಂದು ಸಾಂಸ್ಕೃತಿಕ ಅಸ್ಮಿತೆಯ ಪ್ರತೀಕ ನಾವು ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಅವ್ರು ಪ್ರತಿಭೆ ಮಾಡಿದ್ದೀವಿ ಅಂತಿಲ್ಲ ಸಾಂಸ್ಕೃತಿಕ ಪುನರುತ್ಥಾನವೂ ಕೂಡ ನಮ್ಮ ರಾಜಕೀಯದ ಒಂದು ಉದ್ದೇಶ ಸಾಂಸ್ಕೃತಿಕ ಪುನರುತ್ಥಾನ ವೋಟ್ ಬರಲಿ ಬರದೇ ಇರಲಿ ಭಾರತಕ್ಕೊಂದು ಅಸ್ಮಿತೆ ಇದೆ ಅದಕ್ಕೊಂದು ಆ ಅದರ ಪುನರುತ್ಥಾನ ಆಗಬೇಕು ವಿಜಯನಗರ ಸಂಸ್ಥಾನ ಕೇವಲ ಸಾಮ್ರಾಜ್ಯ ವಿಸ್ತರಣೆಗಾಗಿ ಪ್ರಾರಂಭ ಆಗಿದ್ದಲ್ಲ ಅದು ಎರಡು ಕಾರಣಕ್ಕೆ ಪ್ರಾರಂಭ ಆಯಿತು ಒಂದು ಪರಕೀಯರ ದಾಳಿಯನ್ನು ಎದುರಿಸಲಿಕ್ಕೆ ಒಂದು ಪ್ರಬಲ ಸಾಮ್ರಾಜ್ಯದ ಅವಶ್ಯಕತೆ ಇದೆ ಅಂತ ಹೇಳಿ ವಿದ್ಯಾರಣ್ಯರು ಹರಿಹರ ಬುಕ್ಕರಿಗೆ ಮಾರ್ಗದರ್ಶನ ಮಾಡಿ ವಿಜಯನಗರ ಸ್ಥಾಪ ಸ್ಥಾಪನೆಗೆ ಕಾರಣ ಆದರು ಮತ್ತು ಅದ್ರ ಜೊತೆಗೆ ಅವರೊಂದು ಮಾತು ಹೇಳ್ತಾರೆ ಈ ಮೂಲಕ ಸನಾತನ ಧರ್ಮ ಮತ್ತು ನಮ್ಮ ಸಾಂಸ್ಕೃತಿಕ ಪುನರುತ್ಥಾನ ಆಗಬೇಕು ಅಂತ ಹೇಳ್ತಾರೆ ಆ ಪುನರುತ್ಥಾನದ ಕಾರ್ಯನೂ ಆಯಿತು ಅವ್ರ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ರಸ್ತೆ ಚಿರಂಡಿಯನ್ನು ಮಾಡೋದ್ರ ಜೊತೆ ಜೊತೆಗೆ ನೀರು ಕೊಡೋದ್ರ ಜೊತೆಗೆ ಈ ಈ ನಮ್ಮ ಸಾನ್ ಸಾಂಸ್ಕೃತಿಕ ಪುನರುತ್ಥಾನದ ಹೊಣೆಗಾರಿಕೆಯೂ ನಮ್ಮ ಮೇಲಿದೆ ಇತಿಹಾಸದಲ್ಲಿ ಆಗಿರೋ ತಪ್ಪುಗಳನ್ನು ಸರಿಪಡಿಸುವಂಥ ಗುರುತರುವ ಜವಾಬ್ದಾರಿಯೂ ನಮ್ಮೇಲಿದೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಅಸ್ಮಿತೆಯ ಹುಡುಕಾಟ ಇರುತ್ತೆ ಅಸ್ಮಿತೆಯನ್ನು ಕಟ್ಕೊಡುವ ಜವಾಬ್ದಾರಿಯೂ ನಮ್ಮ ನಮ್ಮೇಲಿದೆ ವಿ ಆ ಕಾರಣಕ್ಕೆ ಕೆಂಪೇಗೌಡರು ಮತ್ತು ವಾಸ್ತವಿಕವಾಗಿ ಉರಿಗೌಡ ಮತ್ತು ದೊಡ್ಡನಂಜೇಗೌಡ ಇಬ್ಬರು ಓಡು ಹೋಗ್ತಿದ್ದ ಟಿಪ್ಪುವನ್ನು ಅವರನ್ನು ಅಟ್ಟಾಡಿಸಿಕೊಂದರು ಅಟ್ಟಾಡಿಸಿಕೊಂದರು ಆದರೆ ಇತಿಹಾಸದಲ್ಲಿ ಎಷ್ಟು ನ್ಯಾಯ ಸಿಗಬೇಕಿತ್ತು ಅದು ನ್ಯಾಯ ಸಿಗಲೇ ಇಲ್ಲ ಟಿಪ್ಪು ಮಾರುವೇಶದಲ್ಲಿ ಶ್ರೀರಂಗಪಟ್ಟಣ ಅಲ್ಲಿ ಕೋಟೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತಿದ್ದಾಗ ಅವರನ್ನು ಈ ಕಳ್ಳದಾರಿಯಲ್ಲಿ ಓಡೋಗ್ತಾನೆ ಅನ್ನುವಂಥ ಸುಳುವನ್ನು ಪಡೆದಂಥ ಮಹಾರಾಣಿ ಲಕ್ಷ್ಮಮ್ಮಣ್ಣಿಗೆ ನಿಷ್ಠ ಆಗಿದ್ದಂಥ ಮಹಾರಾಣಿ ಲಕ್ಷ್ಮಮ್ಮಣ್ಣಿಗೆ ಅಂದರೆ ಮೂಲ ಒಡೆಯರ್ ಸಂಸ್ಥಾನಕ್ಕೆ ನಿಷ್ಠರಾಗಿದ್ದಂಥ ಉರಿಗೌಡ ದೊಡ್ಡನಂಜೇಗೌಡ ಅಟ್ಟಾಡಿಸಿ ಕೊಂದರು ಆದರೆ ಅವ್ರಿಗೆ ಇತಿಹಾಸದಲ್ಲಿ ನ್ಯಾಯ ಸಿಗ್ತಾ ಸಿಗಲಿಲ್ಲ ಬ್ರಿಟಿಷರು ಕೊಂದರು ಅಂತ ಹೇಳಿಬಿಟ್ರು ಬ್ರಿಟಿಷರು ಇವತ್ತಿನವರೆಗೂ ನೇರ ಯುದ್ಧ ಮಾಡಿದ್ದೇ ಇಲ್ಲ ಅವರು ಅವರು ಏನಿದ್ರು ಪರೋಕ್ಷ ಯುದ್ಧನೇ ಮಾಡಿದ್ದರು ಕಾಂಗ್ರೆಸ್ನವ್ರು ಒಂದು ಟ್ವೀಟ್ ಮಾಡಿದ್ದಾರೆ ಸಿಟಿ ರವಿ ಅವ್ರಿಗೆ ಒಂದು ರೀತಿ ಲವ್ ಉರಿಗೌಡರು ದೊಡ್ಡನಂಜೇಗೌಡ್ರ ಮೇಲೆ ಅಂತ ಒಂದು ಇದು ಮಾಡಿ ಟ್ವೀಟ್ ಮಾಡಿ ಸಿದ್ದರಾಮುಲ್ಲಾ ಖಾನ್ ನಿಮ್ಮ ಸ್ಟ್ರೆಂತು ಟಿಪ್ಪು ನಿಮ್ಮ ಇಟ್ಕೊಂಡೆ ರಾಜಕಾರಣ ಮಾಡ್ತೀರಿ ನಿಮ್ಮ ಟೀಕೆ ಮಾಡಿ ಅಲ್ಲಿ ಅವರು ಅವರಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಅಫಿಡವಿಟ್ ಕೊಟ್ಟಂಥ ಒಂದು ಕೆಟ್ಟ ಮನಸ್ಥಿತಿಯ ಪಾರ್ಟಿ ಕಾಂಗ್ರೆಸ್ಸು ರಾಮ ಬಗ್ಗೆ ರಾಮನ ಅಸ್ತಿತ್ವದ ಬಗ್ಗೆ ಅದನ್ನೇ ಒಪ್ಕೊಳ್ಳೋಕ್ಕೆ ತಯಾರಾಗದೇ ಇರುವ ಒಂದು ಮಾನಸಿಕತೆಗೆ ಇವತ್ತಿನ ಕಾಂಗ್ರೆಸ್ ಬಂದ್ಬಿಟ್ಟಿದೆ ಮಹಾತ್ಮ ಗಾಂಧಿ ಯಾವ ರಾಮರಾಜ್ಯದ ಕಲ್ಪನೆಯನ್ನು ತನ್ನ ಮುಂದಿಟ್ಟರು ಒಂದು ನೈತಿಕತೆಗೆ ರಾಮನನ್ನು ಪ್ರಮುಖವಾಗಿ ಬಳಸ್ಕೊಂಡ್ರು ಮತ್ತು ರಾಮ ಭಜನೆ ಮೂಲಕ ತನ್ನ ರಾಜಕೀಯ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದರು ಇವತ್ತು ಕಾಂಗ್ರೆಸ್ಸು ಅಫಿಡವಿಟ್ ಕೊಟ್ಬಿಡ್ತು ಪ್ರಮಾಣಪತ್ರ ರಾಮ ಕಾಲ್ಪನಿಕ ವ್ಯಕ್ತಿ ರಾಮ್ ಸೇತು ಅನ್ನೋದಿಲ್ಲ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದ ಅಫಿಡವಿಟ್ ಅವರು ಅಂಥವ್ರು ಉರಿಗೌಡ ದೊಡ್ಡ ನಂಜೆಗೌಡನ್ ಬಿಡ್ತಾರಾ ಉರಿಗೌಡ ದೊಡ್ಡಗೌಡನೂ ಒಪ್ಪಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದರೆ ಕುವೆಂಪು ಅಂತ ಇರಲೇ ಇಲ್ಲ ಅಂತಲೂ ಹೇಳಿದ್ರು ಹೇಳ್ಬೋದು ಅವರು ಹೇಳ್ಬಿಡ್ಬೋದು ಇನ್ನೊಂದು ಇದೇ ಕಾರಣ ಕಾಂಗ್ರೆಸ್ ಮನಸ್ಥಿತಿ ಇನ್ನೊಂದು ಶತಮಾನಗಳ ನಂತರ ಕುವೆಂಪುನವರು ಇರಲೇ ಇಲ್ಲ ಅಂತ ಹೇಳಿಬಿಡ್ಬೋದು ಸಿ ಟಿ ರವಿ ಅವ್ರಿಗೆ ಕೇವಲ ಕಾಂಗ್ರೆಸ್ ಶತ್ರು ಅಲ್ಲ ಜೆ ಡಿ ಎಸ್ ಕೂಡ ಪ್ರಬಲವಾಗಿ ಫೈಟ್ ಮಾಡಬೇಕಾಗತ್ತೆ ಸೊ ಈ ದಿಸೆಯಲ್ಲಿ ಯಾವ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ ಅಲ್ಲ ನೋಡಿ ಒಂದೇನಾಗ್ತದೆ ನಮ್ಮದೊಂದು ನಾನು ಹೇಳಿದ್ದೀನಿ ನಮ್ಮದೊಂದು ಸೈದ್ಧಾಂತಿಕ ಕಾರಣಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ನಾವಿರೋರು ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ರಾಜಕಾರಣ ಮಾಡುವ ಜಾಯಮಾನಕ್ಕೆ ನಾವು ಸೇರಿದವರಲ್ಲ ನಮ್ಮದೇನಿದ್ರು ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣ ಜೆ ಡಿ ಎಸ್ಸಿಗೆ ತನ್ನ ಕುಟುಂಬದ ಕೈಗೆ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವರು ಸರ್ವ ಪ್ರಯತ್ನ ಮಾಡ್ತಾರೆ ಅವರು ಕರ್ ಕುಟುಂಬವೇ ಸರ್ವಸ್ವ ಸರ್ವಸ್ವ ಜಾತಿಯೂ ಕೂಡ ಕುಟುಂಬ ರಾಜಕಾರಣದ ಹಿತಾಸಕ್ತಿಗೆ ಪೂರಕವಾಗಿ ಜಾತಿನ ಬಳಸ್ಕೊಳ್ತಾರೆ ಜಾತಿಯ ಏಳಿಗೆಗಾಗಿ ಅಲ್ಲ ಹಳೆ ಮೈಸೂರಿನ ಏಳಿಗೆಗಾಗಿ ಅಲ್ಲ ಸಮಗ್ರ ಕರ್ನಾಟಕ ಅವ್ರ ಡಿಕ್ಷನರಿನಲ್ಲಿ ಇಲ್ಲವೇ ಇಲ್ಲ ಅವರಿಗೆ ಅವ್ರ ಜಾತಿ ಅವ್ರ ಕುಟುಂಬಕ್ಕೆ ಜಾತಿ ಬಳಕೆ ಮಾಡ್ಕೊಳ್ತಾರೆ ಆದರೆ ನಾನು ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿರೋದು ಆ ಸಿದ್ಧಾಂತ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದ ನನ್ನಂಥವ್ನನ್ನು ಬೂತ್ ಕಮಿಟಿ ಅಧ್ಯಕ್ಷ ಆಗಿದ್ದೆ ನೈನ್ಟೀನ್ ಏಯ್ಟಿ ಏಯ್ಟಿ ಟು ಎಂಬತ್ತೆಂಟರಿಂದ ತೊಂಬತ್ತರವರೆಗೂ ನಾನು ಬೂತ್ ಕಮಿಟಿ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಇಲ್ಲಿವರೆಗೂ ತಂದಿರೋದು ಯಾವುದು ಪಾರ್ಟಿ ನಾಳೆ ಏನು ತೀರ್ಮಾನ ಮಾಡಬೇಕು ಪಾರ್ಟಿ ತೀರ್ಮಾನ ಮಾಡುತ್ತೆ ಈ ನೆಲೆಯಲ್ಲೇ ನಾವು ಹೋರಾಟ ಮಾಡೋದು ಈ ನೆಲೆಯಲ್ಲೇ ರಾಜಕಾರಣ ಮಾಡೋದು ಅಧಿಕಾರ ಬರ್ಬೋದು ಬರದೇ ಇರ್ಬೋದು ಚುನಾವಣೆ ಫಲಿತಾಂಶ ಏನು ಆಗ್ಬೋದು ಆದರೆ ಚುನಾವಣೆಗೋಸ್ಕರ ದಿನಕ್ಕೊಂದು ವೇಷ ಹಾಕುವಂಥ ನಾಟಕದ ಪಾರ್ಟಿಯ ರಾಜಕಾರಣಿ ನಾನಲ್ಲ ಹಾಗಾದರೆ ನೇರವಾಗಿ ಸಿ ಟಿ ರವಿಯವರು ತನ್ನ ಸಮುದಾಯದ ಪಕ್ಷದ ನಾಯಕ ಆಗಲಿಕ್ಕೆ ರೆಡಿ ಇಲ್ಲ ಎಲ್ಲ ಸಮುದಾಯದ ನಾಯಕ ಆಗಬೇಕು ಅಂತ ಅಂದ್ಕಂಡಿದ್ದೀರಿ ಇಲ್ಲ ನಮಗೇನಂದ್ರೆ ನೋಡಿ ನಮಗೆ ಮೋದಿ ಯಾವತ್ತಾರು ಜಾತಿ ಹೆಸರಿ ರಾಜಕಾರಣ ಮಾಡಿದಾರ ನನಗೊಂದು ಜಾತಿ ಇದೆ ಅದರ ಬಗ್ಗೆ ನಂಗೆ ಗೌರವ ಇದೆ ಆದರೆ ಪ್ರಧಾನಮಂತ್ರಿ ಯಾವ ಥರ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿದಾರ ಅವರ ಯಾವುದಾದ್ರೂ ಯೋಜನೆಗಳಲ್ಲಿ ಜಾತಿ ಕೇಂದ್ರಿತವಾಗಿರುವಂಥ ಯಾವುದಾದ್ರೂ ಒಂದು ಯೋಜನೆ ಇದೆಯಾ ಯಾವ ಯೋಜನೆ ಇದೆ ಹೇಳಿ ಅಲ್ಲೇನಾದ್ರು ನಿನ್ನ ಜಾತಿ ಅಂತ ಕೇಳಿರುವಂಥ ಯಾವುದಾದ್ರು ಒಂದು ಯೋಜನೆ ಕೊಟ್ಟಿದ್ದಾರಾ ಎಲ್ಲವೂ ಕೂಡ ಬಡತನವನ್ನು ಆಧರಿಸಿದ್ದಿದೆ ಮಹಿಳಾ ಕೇಂದ್ರಿತವಾಗಿರ್ತಕ್ಕಂಥ ಯೋಜನೆಗಳಿದ್ದಾವೆ ವಿದ್ಯಾರ್ಥಿ ಕೇಂದ್ರಿತವಾಗಿರ್ತಕ್ಕಂಥ ಯೋಜನೆಗಳಿದ್ದಾವೆ ಬಡವರನ್ನ ಬಡವರಿಗೆ ಬಲ ಕೊಡೋ ಯೋಜನೆಗಳಿದ್ದಾವೆ ಜಾತಿ ಕೇಂದ್ರಿತವಾಗಿರೋ ಯೋಜನೆಗಳಿಲ್ಲ ಯಾರು ಜಾತಿ ಕೇಂದ್ರಿತ ಯೋಜನೆಗಳ ರಾಜಕಾರಣ ಮಾಡೋದು ತಮ್ಮನ್ನು ತಾವು ಸೋ ಕಾಲ್ಡ್ ಜಾತ್ಯಾತೀತರು ಅಂತ ಕರ್ಸ್ಕೊಳ್ಳೋರು ಹಿಂದೂ ಸಮಾಜವನ್ನು ಜಾತಿ ಮೇಲೆ ಒಡೆಯೋದು ಅಲ್ಪಸಂಖ್ಯಾತರನ್ನ ಸಂಖ್ಯಾತರನ್ನ ವೋಟ್ ಆಗಿ ಬಳಸ್ಕೊಳ್ಳೋದು ಅವರ ಸ್ವಂತ ಸ್ವಾರ್ಥಕ್ಕೆ ರಾಜಕಾರಣ ಮಾಡೋದು ಇದು ಅವ್ರು ಮಾಡೋದು ನಾನು ಸ್ವಂತದ ಹಿತದ ರಾಜಕಾರಣ ಅಲ್ಲವೇ ಇಲ್ಲ ನನ್ನ ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣ ಆ ಕಾರಣಕ್ಕೇ ನಾನು ಕೆಲವರಿಗೆ ಅಪ್ರಿಯ ಆಗಿದ್ದೀನಿ ಕೆಲವರಿಗೆ ಫ್ರೀ ಖಾನ್ ಅತಿ ಹೆಚ್ಚು ಪ್ರಚಾರಕ್ಕೆ ಬರ್ಲಿಕ್ಕೆ ಕಾರಣ ಆಗಿದ್ದು ಸಿಟಿ ರವಿ ಅವರ ಹೇಳಿಕೆಗಳು ಖಂಡಿತ ಸಿಟ್ಟು ಇಲ್ಲವೇ ಇಲ್ಲ ಈಗ ಅವರು ನಾನು ಸಿಕ್ಕಿದಾಗ ವೈಯಕ್ತಿಕ ನೆಲೆಯಲ್ಲಿ ಚೆನ್ನಾಗಿ ಮಾತಾಡ್ತೀವಿ ಅವರು ಬೆಳಗಾವಿನಲ್ಲಿ ಇದ್ದಾಗ ಎಲ್ಲ ಮನೆ ನಾನೊಂದು ದಾಟಲ್ಲಿ ಇದ್ದೀನಿ ಒಳ್ಳೆ ಅಡುಗೆ ಮಾಡಿಸಿದೀನಿ ಬಾ ಅಂತಲೂ ಕರೆದ್ರು ನನಗೆ ಅವೆಲ್ಲ ನಮ್ಮ ವೈಯಕ್ತಿಕವಾಗಿ ಯಾವ ಸಿಟ್ಟು ಇಲ್ಲ ಆದ್ರೆ ನೀವು ಬಳಸಿದುಲ್ಲಾ ಖಾನ್ ಒಂದೇನಂದ್ರೆ ಅವರ ಮನಸ್ಥಿತಿಯನ್ನು ಆಧರಿಸಿ ನಾವು ಹೇಳಿಕೆ ಕೊಟ್ವಿ ಅವರು ಯಾವತ್ತಾದ್ರೂ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನ ಪ್ರತಿಪಾದಿಸೋ ಕೆಲಸ ಮಾಡಿದ್ರ ಮಾಡಲಿಲ್ಲ ಕನಕದಾಸ ಜಯಂತಿಯನ್ನ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಕನಕದಾಸ ಜಯಂತಿ ಆಚರಣೆ ಪ್ರಾರಂಭಿಸಿದ್ದು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣ ಕೊಟ್ಟಿದ್ದು ಬಿ ಜೆ ಪಿ ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಅದಕ್ಕೆ ಮುಂಚೆ ಒಂದೂವರೆ ದಶಕಕ್ಕೆ ಮುಂಚೆಯೇ ಸಿದ್ಧರಾಮಯ್ಯನವರು ಅಧಿಕಾರದ ಸಭೆಯನ್ನು ಉಂಡಿದ್ದರು ಉಪಮುಖ್ಯಮಂತ್ರಿ ಆಗಿದ್ದರು ಅವ್ರಿಗಾಗಿ ಮೇಲೆ ನೆನಪಾಗಿರಲಿಲ್ಲ ಕನಕದಾಸರು ನೆನಪಾಗಿರಲಿಲ್ಲ ಆದರೆ ನಾವು ನಮ್ಮ ಬಂದಿರೋದೆ ಹಿಂದುತ್ವ ತತ್ವದ ಮೇಲೆ ಹಿಂದುತ್ವದಲ್ಲಿ ಕನಕದಾಸರು ಬರ್ತಾರೆ ಸಂಗೊಳ್ಳಿ ರಾಯಣ್ಣನೂ ಬರ್ತಾರೆ ಬಸವಣ್ಣನೂ ಬರ್ತಾರೆ ಕೃಷ್ಣದೇವರಾಯರು ಬರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬರ್ತಾರೆ ಕೆಂಪೇಗೌಡರು ಬರ್ತಾರೆ ಕುವೆಂಪು ಅವರು ಬರ್ತಾರೆ ಪುರಂದರದಾಸರು ಬರ್ತಾರೆ ಇದೆಲ್ಲ ಹಿಂದುತ್ವದೊಳಗೆ ಬರ್ತಾರೆ ಆದರೆ ಅವರಿಗೆ ಯಾವಾಗ ತನ್ನ ರಾಜಕಾರಣಕ್ಕೆ ಜಾತಿಯ ಬಲ ಬೇಕು ಅಂತ ಅನ್ನಿಸ್ತೋ ಆಗ ಜಾತಿಯನ್ನು ಪ್ರೊವೋಕೇಟ್ ಮಾಡುವಂಥ ಕೆ ಪ್ರಯತ್ನ ಕೈ ಹಾಕಿದರು ಶ್ರದ್ಧೆ ಇದೆ ಅಂತ ಅವರಿಗೆ ಅನ್ಸೋದಿಲ್ಲ ನಾನು ಇವತ್ತಿಗೂ ಅನಿಸೋದಿಲ್ಲ ಅವರಿಗೆ ಕನಕದಾಸರ ಬಗ್ಗೆ ಶ್ರದ್ಧೆ ಇದೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಶ್ರದ್ಧೆ ಇದೆ ಅನ್ನೋದು ಅವ್ರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅದು ನನಗೆ ಶಿವಾಜಿ ಬಗ್ಗೆ ಶ್ರದ್ಧೆ ಇದೆ ಯಾಕೆಂದರೆ ನಾವು ಬೆಳೆದು ಬಂದಿರೋ ಸಂಸ್ಕಾರ ಆ ರೀತಿ ಇದು ನನ್ನ ಶಿವಾಜಿ ಅವತ್ತು ಮರಾಠಿ ಅಂತ ಅನ್ನಿಸ್ಲೇ ಇಲ್ಲ ಸಂಗೊಳ್ಳಿ ರಾಯಣ್ಣ ಕುರುಬ್ರಿಗೆ ಸೇರಿದವನು ಅಂತ ಅನ್ನಿಸ್ಲೇ ಇಲ್ಲ ಕೃಷ್ಣದೇವರಾಯ ನಮ್ಮ ನಮ್ಗೆ ನನ್ನ ನನ್ನ ಸಂಬಂಧ ಇರೋ ಅಂತ ಅನ್ನಿಸ್ಲೇ ಇಲ್ಲ ಅವರೆಲ್ಲ ನಮಗೆ ಸಂಬಂಧ ಇರೋರು ಅಂತ ಅನಿಸುತ್ತೆ ಯಾಕೆ ಅಂದರೆ ಆ ಅಸ್ಮಿತೆ ಜೊತೆಗೆ ನಾನು ಗುರುತಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಆ ಅಸ್ಮಿತೆಯೇ ನನ್ನ ಅಸ್ಮಿತೆ ಅಂತ ಭಾವಿಸ್ತೇನೆ ಅವರು ಭಾವಿಸೋದಿಲ್ಲ ಅವರು ಸದಾಕಾಲ ಟಿಪ್ಪುನ್ ಜಪ ಮಾಡ್ತಿದ್ರು ಟಿಪ್ಪುನ್ ಜಪ ಮಾಡ್ತಿದ್ರು ಮತ್ತು ಎಸ್ ಟಿ ಪಿ ಐ ಪಿ ಎಫ್ ಐ ಮೇಲಿನ ಕೇಸ್ ವಾಪಸ್ ತೆಗೆದುಕೊಂಡ್ರು ಇಪ್ಪತ್ತೆಂಟು ಜನ ಹಿಂದೂ ಕಾರ್ಯಕರ್ತರ ಸಾವಿಗೆ ಪರೋಕ್ಷ ಕಾರಣಕರ್ತರಾದರು ಶಾದಿ ಭಾಗ್ಯ ಅಂತ ಒಂದು ಯೋಜನೆ ತಂದರು ಅದರಲ್ಲಿ ಕೇವಲ ಮುಸಲ್ಮಾನ್ ಮಹಿಳೆಯರಿಗೆ ಮಾತ್ರ ಮದುವೆ ಗಣ ಕೊಡೋ ಯೋಜನೆ ಬಡವರು ಎಲ್ಲ ಬಡವರಿಗೆ ಮದುವೆ ಗಣ ಕೊಡೋ ಯೋಜನೆ ತಂದಿದ್ದರೆ ನಾನು ಸ್ವಾಗತ ಮಾಡ್ತಿದ್ದೆ ಆದರೆ ಅದೊಂದು ಕೋಮು ಆಧಾರಿತವಾಗಿರುವಂಥ ಒಂದು ನೀತಿನ ತಂದರು ಮಕ್ಕಳ ಪ್ರವಾಸ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ದರು ಕೆಲವು ಜಾತಿಯ ಮಕ್ಕಳು ಮಾತ್ರ ಅದು ನಾಲ್ಕು ಐದನೇ ತರಗತಿಯ ಮಕ್ಕಳು ಅವರು ಮಾತ್ರ ಟೂರ್ ಹೋಗುವಂಥ ಯೋಜನೆ ಈ ಎಲ್ಲ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಗೆ ಆ ಹೆಸರು ಸೂಟ್ ಆಗುತ್ತೆ ಆ ಮನಸ್ಥಿತಿಗೆ ಜೆ ಡಿ ಎಸ್ನವರು ಒಂದು ಕಡೆ ಡಿ ಮಾಡ್ತಿರ್ತಾರೆ ನಮಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕಾಂಗ್ರೆಸ್ನವರು ಹೇಳ್ತಾರೆ ನಮಗೆ ಸಿದ್ದರಾಮಯ್ಯ ಅವ್ರು ಡಿ ಕೆ ಇರಲ್ಲ ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ ಪಿಲಿ ಯಾರು ಆಗ್ತಾರೆ ಅಂತ ಪ್ರಶ್ನೆ ಅಲ್ಲ ನಾನು ಜೆ ಡಿ ಎಸ್ನವರು ಅವರು ಕುಮಾರಸ್ವಾಮಿ ಅಂತ ಅವ್ರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವ್ರು ಡಿಕ್ಲೇರ್ ಮಾಡಿಬಿಟ್ಟಾರಲ್ಲ ನಾನು ಮುಸಲ್ಮಾನರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಯಾರನ್ನ ಅಂತ ಅವ್ರು ಹೇಳಿಲ್ಲ ಯಾರನ್ನ ಅಂತ ಏನು ಹೇಳಿಲ್ಲ ಒಂದು ಅವರೇ ಮುಸಲ್ಮಾನರು ಅಥವಾ ಮಗನ ವಾರಸ್ದು ಮಾಡಬೇಕಾದ್ರೆ ಮಗನಿಗೆ ಮುಂಜಿ ಮಾಡಿಸಿ ನೀನು ಅಲ್ಲಿ ಹೋಗ್ಬಾ ನನಗೆ ಮಗನೂ ಮಾಡ್ದಂಗಾಯಿತು ಮುಸಲ್ಮಾನೂ ಮಾಡ್ದಂಗಾಯಿತು ಒಂದು ಕಲ್ಲಿಗೆ ಎರಡು ಹಾಕಿ ಹೊಡೆದಂಗಾಯಿತು ಹಂಗೇನಾರು ಅವ್ರ ಮನಸ್ಥಿತಿಯಲ್ಲಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಆದರೆ ಆದರೆ ನಮ್ಮಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ ಈಗ ನಾವು ಚುನಾವಣೆಗೆ ಕರ್ನಾಟಕದಲ್ಲಿ ಹೋಗೋದು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿ ಈಗ ಕಳೆದ ಹತ್ತತ್ರ ಎರಡು ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೋಸ್ಕರವಾಗಿ ಅವರ ಯೋಜನೆಗಳನ್ನು ಮುಂದಿಟ್ಕೊಂಡೇ ನಾವು ಜನರ ಹತ್ರಕ್ಕೆ ಹೋಗಬೇಕು ಹಾಗಾಗ ಹಾಗಿರಬೇಕಾದ್ರೆ ಅವರ ಅವ್ರ ಸರ್ಕಾರದ ಯೋಜನೆಗಳನ್ನು ಮುಂದಿಟ್ಕೊಂಡು ಹೋಗಬೇಕು ಅನ್ನೋ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೇವೆ ಮತ್ತು ಯಾವಾಗಲೂ ತೀರ್ಮಾನ ಮಾಡೋದು ಯಾವುದು ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ ಸಿ ಟಿ ರವಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಎಲ್ಲ ಫಿಕ್ಸಿಂಗ್ ಮಾಡಲ್ಲ ಫೈಟರು ಈ ಗುಣಗಳಿದೆಯಲ್ಲ ಅದೇ ಬಹಳಷ್ಟು ಶತ್ರುಗಳನ್ನ ಉಂಟು ಮಾಡಿದೆ ಸೃಷ್ಟಿ ಮಾಡ್ಬಿಡಿದೆ ಅಂತ ಇತ್ತ ಕಡೆ ಡಿ ಕೆ ಶಿವಕುಮಾರ್ ಚಿಕ್ಕಮಗಳೂರಲ್ಲಿ ಸಿಟಿ ಸೋಲ್ಸೆ ಸೋಲ್ಸಿವಿ ಅಂತ ಅಂತ ಹೇಳ್ತಾರೆ ಕುಮಾರ್ ಸ್ವಾಮಿ ಮುಂದ್ ನಾವು ಪಿಕ್ಚರ್ ಪಿಕ್ಚರ್ನ ಅಂತಾರೆ ನಾನು ಶತ್ರುಗಳು ಅಂತ ಭಾವಿಸೋದಿಲ್ಲ ವಿರೋಧಿಗಳನ್ನ ಸೃಷ್ಟಿ ಮಾಡಿದೆ ಶತ್ರುಗಳು ಅಂದ್ರೆ ರಾಜಕೀಯ ವೈರಿಗಳು ರಾಜಕೀಯ ವಿರೋಧಿಗಳು ಅಂತ ಹೇಳಿ ಯಾರು ಏನು ವ್ಯಕ್ತಿಗತವಾಗಿಯೂ ಶತ್ರುಗಳಲ್ಲ ಹ್ಮ್ ಒಂದು ವೈಚಾರಿಕ ಕಾರಣಕ್ಕೆ ಅವರೊಂದು ಪಾರ್ಟಿ ನಾನೊಂದು ಪಾರ್ಟಿ ಇರ್ಬೋದು ರಾಜಕೀಯ ವಿರೋಧಿಗಳಿರ್ಬೋದು ನನ್ನ ಬಲ ಯಾವುದು ಹೇಳಿ ಜನರೇ ನನ್ನ ಬಲ ನನ್ನ ಕಾರ್ಯಕರ್ತರೇ ನಮ್ಮ ಬಲ ಜನ ನಮ್ಮ ಜೊತೆ ಇರೋವರೆಗೂ ಕಾರ್ಯಕರ್ತರು ನಮ್ಮ ಜೊತೆ ಇರೋವರೆಗೂ ಪ್ರಜಾಪ್ರಭುತ್ವದಲ್ಲಿ ಜನಬಲದ ಮುಂದೆ ಇವರ ದಬ್ಬಾಳಿಕೆ ಇವ್ರ ಹಣ ಬಲ ಇವರ ದಾಶ್ಯದ ಮಾತುಗಳು ನಡೆಯೋದಿಲ್ಲ ಅವ್ರ ಚಾಲೆಂಜನ್ನು ಯಾರು ಸ್ವೀಕಾರ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನ ಸ್ವೀಕಾರ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನ ಸ್ವೀಕಾರ ಮಾಡೋದರಿಂದಾಗಿ ಮನೆ ಮನೆಯಲ್ಲಿ ರವಿ ಇದಾನೆ ಅವ್ರಿಗೆ ಗೊತ್ತಿಲ್ಲ ಅವರು ಅವರೆಲ್ಲೋ ಅವ್ರು ಬರೀ ನನ್ನ ಮುಖದಲ್ಲಿ ಮಾತ್ರ ಹುಡುಕ್ತಾ ಇದ್ದಾರೆ ಅಂತ ಕಾಣುತ್ತೆ ಮನೆ ಮನೆಯಲ್ಲೂ ರವಿ ಇದ್ದಾನೆ ಅಲ್ಲಿಯ ಜನರಿಗೆ ಪಾಲಿಗೆ ನಾನು ಮನೆ ಮಗ ಹಾಗಾಗಿ ಮನೆ ಮನೆಯಲ್ಲೂ ರವಿ ಇದ್ದಾನೆ ಅಂದರೆ ಚಿಕ್ಕಮಗಳೂರಿನ ಜನ ನನ್ನನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ನನ್ನನ್ನು ಬಿಟ್ಕೊಟ್ರೆ ಅವ್ರನ್ನ ಅವ್ರು ಬಿಟ್ಕೊಟ್ಟಂಗೆ ಹಂಗಾಗಿ ನಾನು ಬಿಟ್ಕೊಡೋ ಪ್ರಶ್ನೆನೇ ಬರೋದಿಲ್ಲ ಚಿಕ್ಕಮಗಳೂರಿನ ಮನೆ ಇದು ಇದು ಮೊದಲನೇದು ಅಲ್ಲ ನಾನು ಮೊದಲನೇ ಸರಿ ಚುನಾವಣೆಗೆ ನಿಂತಾಗಲೂ ಕೂಡ ಇಂಥ ವೀರಾವೇಶದ ಮಾತುಗಳನ್ನು ಕೇಳಿದ್ದೇನೆ ಆದರೆ ಜನ ನಮ್ಮ ಜೊತೆಗೆ ನಿಂತಿದ್ದಾರೆ ನಾಲ್ಕು ಬಾರಿ ನಿರಂತರ ಚುನಾವಣೆಗಳಲ್ಲಿ ಜನ ನಮ್ಮ ಜೊತೆ ನಿಂತು ಗೆಲ್ಸಿದ್ದಾರೆ ಅವತ್ತು ಕಡಿಮೆ ಅಂತರದಲ್ಲಿ ಸೋತ್ರಿ ತೊಂಬತ್ತೊಂಬತ್ತರ ಚುನಾವಣೆಯನ್ನು ಅವತ್ತಿಂದ ನಂತರ ಶುರುವಾದಂಥ ಜರ್ನಿ ಇವತ್ತಿನವರು ಕೂಡ ನಿಂತಿಲ್ಲ ನಡೀತಾನೆ ಇದೆ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಈ ಬಾರಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಟಿ ರವಿಯವರು ಎಷ್ಟು ಅಂತರದಲ್ಲಿ ಗೆಲುವಿನ ದಡವನ್ನು ಸೇರ್ತಾರೆ ಎಲ್ಲರೂ ಸಹಜವಾಗಿ ಕೇಳ್ತಾರೆ ಒಂದು ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ ನನ್ನನ್ನು ಅಭ್ಯರ್ಥಿ ಅಂತ ತೀರ್ಮಾನ ಮಾಡೋವರೆಗೂ ನಾನು ಅಭ್ಯರ್ಥಿ ಅಲ್ಲ ಇದು ಇದೇನು ಹೊಸ ಕತೆ ಅಲ್ಲ ಯಾವಾಗಲೂ ಹಾಗೇನೆ ನೋಡಿ ನಮ್ಮ ಪಾರ್ಟಿ ಅವರು ಡಿಸೈಡ್ ಮಾಡಬೇಕು ಈಗ ನೋಡಿ ನನಗೆ ರವಿನಿ ನಾಯ್ಕೇ ಯಾವುದು ಅಂತ ಕೇಳಿದ್ರು ಏನು ಅಂತ ಕೇಳಿದೆ ಸಂಘಟನೆ ಅಥವಾ ಸರ್ಕಾರ ಅಂತ ಹೇಳಿದ್ರು ಸರ್ಕಾರದಲ್ಲಿ ಮುಂದುವರಿಸೋಕ್ಕೆ ಬಯಸ್ತೀಯೋ ಅಥವಾ ಪಕ್ಷ ಜವಾಬ್ದಾರಿ ತೊಗೋತೀಯೋ ಅಂತ ಒಂದು ಕ್ಷಣನೂ ತಡ ಮಾಡಿದೆ ನಾನು ಹಮೇಶ ಸಂಘಟನೆ ಅಂದೆ ಯಾವಾಗಲೂ ಸಂಘಟನೆ ಅಂತ ಹೇಳಿದೆ ಟೀಕೆ ಆಪ್ ಮೇರೆ ಟೀಮ್ ಮೇರೆ ಹೇಗ ಅಂತ ಹೇಳಿದ್ರು ಇರ್ತೀಯಾ ಅಂತ ಹೇಳಿದರು ಏನು ಜವಾಬ್ದಾರಿ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ನನಗೆ ಏನು ಜನ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೋಚ್ಕರ್ಕೆ ಬತ್ತಾವ್ರು ಯೋಚನೆ ಮಾಡಿ ಹೇಳುವಂಥ ಶೋಚನೆ ಕ ನೈ ಹೇ ಹಮೇಶ ಸಂಘಟನೆ ಎಂದೆ ಹಾಗೆ ಸಂಘಟನೆ ನನ್ನ ಆಯ್ಕೆ ಸಂಘಟನೆ ನಾನು ಅಭ್ಯರ್ಥಿ ಆಗಬೇಕೋ ಬಿಡಬೇಕು ಅಂತ ತೀರ್ಮಾನ ಮಾಡಬೇಕು ಅವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಂದು ನಂದೇನಿದೆ ನಂದು ನಾನೇ ಈ ನಮ್ಮದು ಇಂಡಿವಿಜುವಲ್ ಆಕಾಂಕ್ಷಿಗಳನ್ನು ಈಡೇರಿಸ್ಕೊಳ್ಳುವ ರಾಜಕೀಯ ಪಕ್ಷ ಅಲ್ಲ ಇದು ಪಾರ್ಟಿ ಏನ್ ಹೇಳ್ತಾ ಅದನ್ನು ನಾವು ಕೇಳ್ತೀವಿ ನಿಮ್ಮ ಈ ಹೇಳಿಕೆಯನ್ನ ಕೇಳಿಸ್ಕೊಂಡವರು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗ್ಬಿಟ್ಟಿದ್ದಾರೆ ಲೋಕಸಭೆಗೆ ಹೋಗ್ಬಿಡ್ತಾರೆ ಅದಕ್ಕೆಲ್ಲ ಚರ್ಚೆ ಗ್ರಾಸ ಆಗುತ್ತೆ ಅಲ್ಲ ಅದೇನಂದ್ರೆ ನೋಡಿ ನಾನು ರಾಜಕಾರಣ ರಾಷ್ಟ್ರ ಮಟ್ಟದ್ದು ಇನ್ನೊಂದು ಅಂತಿಲ್ಲ ಪಾರ್ಟಿ ಏನ್ ಹೇಳುತ್ತೆ ಅದನ್ನು ಕೇಳೋದು ಈಗ ನಾನು ತಮಿಳುನಾಡು ಮಹಾರಾಷ್ಟ್ರ ಗೋವಾಕ್ಕೆ ಉಸ್ತುವಾರಿ ಹಾಕಿದ್ದಾರೆ ಆಲ್ ಇಂಡಿಯಾ ಎಸ್ ಸಿ ಮೋರ್ಚಾ ಜವಾಬ್ದಾರಿನ ಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾಳೆ ಅವ್ರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಕೆಲಸ ಮಾಡುವಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಯಾಕೆಂದರೆ ನಾನು ಮುಂಚೆನೇ ಹೇಳಿದೆ ನಾವು ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣದಲ್ಲಿರೋದು ಇರೋದು ರಾಜಕಾರಣಕ್ಕೆ ಸಿದ್ಧಾಂತ ಹಿಡ್ಕೊಂಡಿರೋರಲ್ಲ ಸಿದ್ಧಾಂತಕ್ಕಾಗಿ ರಾಜಕಾರಣದಲ್ಲಿ ಇರೋರು ಸಿ ಟಿ ರವಿಯವರ ನೇರವಂತಿಕೆ ಇವೆಲ್ಲವೂ ಸಹ ಒಂದಷ್ಟು ಭಾಗ ಜನ ಕೇಳ್ತಾರೆ ನಮ್ಮ ನಮ್ಮ ಭಾಗದಲ್ಲಿ ಇಂಥ ನಾಯಕ ಇರಬೇಕಾಗಿತ್ತು ನಮ್ಮ ಭಾಗದಲ್ಲಿ ಇಂಥ ನಾಯಕ ಇರಬೇಕಾಗಿತ್ತು ಅಂತ ಮುಖ್ಯಮಂತ್ರಿಗಳು ಮುಂದೆ ಯಾರು ಅಂತ ಸಹಜವಾಗಿ ನಮ್ಮ ನಡುವೆ ಬರೋ ಪ್ರಶ್ನೆಗಳಿಗೆ ಅಲ್ಲಿ ಬಂದಾಗ ಒಂದು ಎರಡು ಮೂರು ನಾಲ್ಕು ಅಂತ ಅದ್ರಲ್ಲಿ ಸಿ ಟಿ ರವಿಯವರು ಯಾವಾಗಲೂ ಇರ್ತಾರೆ ಸಿ ಟಿ ರವಿಯವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಒಂದು ಯೋಗ್ಯತೆ ಕೊರತೆ ಇಲ್ಲದಂತೆ ನೋಡ್ಕೊಬೇಕು ಅದು ನಮ್ಮ ಪರಿಶ್ರಮದ ಮೇಲೆ ಇರೋದು ನಾವು ಯೋಗ ಬಂದಾಗ ಯೋಗ್ಯತೆ ಇಲ್ಲದವನು ಅಂತ ಅನಿಸ್ಕೊಳ್ಬಾರ್ದು ಯೋಗ್ಯತೆ ಇರಬೇಕು ಉಳಿದಿದ್ದೆಲ್ಲ ಅದು ಭಗವಂತನ ಇಚ್ಛೆ ಪಾರ್ಟಿ ಮಾಡುವ ತೀರ್ಮಾನ ಆದರೆ ನಾನು ಹಪಾಪಿತನ ಇರುವಂಥ ರಾಜಕಾರಣಿ ಅಲ್ಲ ಅಧಿಕಾರಕ್ಕಾಗಿ ಷಡ್ಯಂತ್ರ ಮಾಡುವ ರಾಜಕಾರಣಿಗಳ ಸೇಲ್ದ ಸೇ ಸಾಲಿಗೆ ಸೇರಿದವನು ಅಲ್ಲ ನಮ್ಮದೇನಿದ್ರು ಸ್ಪಷ್ಟವಾಗಿರೋ ಮಾತು ನೇರವಾಗಿರುವಂಥ ದಾರಿ ಜೊತೆಗೆ ಬಂದರೆ ಹೋಗ್ತೀವಿ ಬರದೇ ಇದ್ದರೆ ಬಿಟ್ಟು ಹೋಗ್ತೀವಿ ವಿರೋಧ ಮಾಡಿದ್ರೆ ಎದುರಿಸಿ ನಿಲ್ತೇವೆ ಅದು ನಮ್ಮ ಜಾಯಮಾನ ಅದೇ ರೀತಿ ರಾಜಕಾರಣ ಮಾಡಿ ಬೊಮ್ಮಾಯಿಯವರ ಸರ್ಕಾರ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದೆ ಅಂತ ಅನಿಸಿದೆಯಾ ತಮಗೆ ಈಗ ನೋಡಿ ನನ್ನ ಪಕ್ಷದ ಸರ್ಕಾರ ನನ್ನ ಪಕ್ಷದ ಸರ್ಕಾರದ ದೌರ್ಬಲ್ಯಗಳನ್ನು ನಾನು ಒಳಗೆ ಮಾತಾಡ್ತೀನಿ ನಾನು ಹೇಳೋದೇನಿದ್ರೂ ಸಾಮರ್ಥ್ಯನ ಮಾತ್ರ ಅದು ನನಗಿರುವಂಥ ಒಂದು ಅನಿವಾರ್ಯತೂ ಹೌದು ಒಬ್ಬ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನನ್ನ ಪಕ್ಷದ ಸರ್ ಪಕ್ಷದ ಸರ್ಕಾರದ ದೌರ್ಬಲ್ಯತೆಗಳನ್ನು ನಾನು ಒಳಗಡೆ ಮಾತಾಡ್ತೀನಿ ಸಾಮರ್ಥ್ಯನ ಹೊರಗಡೆ ಹೇಳ್ತೀನಿ ನಮಗೆ ಇವತ್ತಿನ ಪರಿಸ್ಥಿತಿಗೆ ಫಾರ್ ಬೆಟರ್ ಇವತ್ತಿನ ಪರಿಸ್ಥಿತಿಗೆ ನಮಗೆ ಕ್ಲಿಯರ್ ಮೆಜಾರಿಟಿ ಬಂದಿದ್ದರೆ ಆವಾಗ ನಮ್ಮ ಆಲೋಚನೆಗಳೇ ಬೇರೆ ಇರ್ತಿತ್ತು ಅದರ ನಡುವೆ ಕಂಪ್ಯಾರಿಟಿವ್ ಕಾಂಗ್ರೆಸ್ ಜೆ ಡಿ ಎಸ್ ಗೌರ್ಮೆಂಟ್ ಬಿ ಜೆ ಪಿ ವಿ ಆರ್ ಫಾರ್ ಬೆಟರ್ ಗೌರ್ಮೆಂಟ್ ಒಂದು ವಿಷಯ ನಾನು ಸಾಮಾನ್ಯ ಕಾರ್ಯಕರ್ತರ ಜೊತೆ ಮಾತನಾಡ್ತಿದ್ದೆ ತುಂಬ ಚೆನ್ನಾಗಿ ಲೆಕ್ಕಾಚಾರ ಕೊಡ್ತಿದ್ರು ಶಿವರೇ ಜೆ ಡಿ ಎಸ್ನವ್ರು ಸಾಲ ಮನ್ನಾ ಮಾಡಿದ್ವಿ ಅಂತ ಕುಮಾರಸ್ವಾಮಿ ಅದನ್ನ ಹೇಳ್ತಾರೆ ಆದರೆ ಮೋದಿ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿ ಸರ್ಕಾರ ಸೇರಿ ವರ್ಷಕ್ಕೆ ಹತ್ತು ಸಾವಿರ ಕೊಡ್ತಿದೆ ಐದು ವರ್ಷಕ್ಕೆ ಐವತ್ತು ಸಾವಿರ ಅಕೌಂಟ್ ಹಣವನ್ನು ಅಕೌಂಟ್ಗೆ ಹಾಕ್ತಾರೆ ನಮ್ಮ ನಾಯಕರು ಅದೇನ ನಮ್ಮ ನಾಯಕರು ಯಾರು ಜೋರಾಗಿ ಕ್ಲೈಮೇ ಮಾಡ್ಕೊಳ್ಳಲ್ಲ ನಮ್ಮ ಯೋಜನೆಗಳನ್ನ ತಲುಪಿಸೋ ವಿಚಾರದಲ್ಲಿ ಒಂದಷ್ಟು ಜನ ನಾವು ಸೋತಿದ್ದಾರೆ ನಮ್ಮ ನಾಯಕರು ಒಳ್ಳೆ ಯೋಜನೆಗಳನ್ನ ಕೊಟ್ಟಿದ್ವಿ ಅಂತ ಹೇಳ್ತಾರೆ

ಬೆಳೆ ಪರಿಹಾರ ರೂಪದಲ್ಲಿ ಅವ್ರಿಗೆ ಅಕೌಂಟಿಗೆ ಬಂದಿದೆ ಒಂದೊಂದು ಜಿಲ್ಲೆಗೆ ಅರುವತ್ತು ಇದು ನೂರ ನೂರೈವತ್ತು ಕೋಟಿ ನೂರ ಅರವತ್ತು ಕೋಟಿ ರೂಪಾಯಿ ಹಣ ಬಂದಿದೆ ನನ್ನ ಜಿಲ್ಲೆ ಪಟ್ಟಿ ತೆಗೆಸ್ತಾ ಇದ್ದೆ ನನಗೆ ನಮ್ಮ ಜಿಲ್ಲೆ ಒಂದು ಜಿಲ್ಲೆಗೆ ನೂರ ಮೂವತ್ತೆರಡು ಕೋಟಿ ಹಣ ಬಂದಿದೆ ಒಂದು ಸಣ್ಣ ಜಿಲ್ಲೆ ಮಂಡ್ಯದಂಥ ಜಿಲ್ಲೆಗೆ ಇನ್ನೂ ಜಾಸ್ತಿ ಬಂದಿರುತ್ತೆ ತುಮಕೂರಿಗೆ ಇನ್ನೂ ಜಾಸ್ತಿ ಬಂದಿರುತ್ತೆ ಅಂದರೆ ನಮಗೆ ಇನ್ನೂ ಸ್ವಲ್ಪ ಮತ್ತಮತ್ತೆ ಮತ್ತಮತ್ತೆ ಹೇಳಬೇಕು ಏನಾಗ್ತದೆ ನಮ್ಗೆ ಯಾವಾಗಲೂ ತಲುಪಿಸೋ ವಿಚಾರ ಲೆಕ್ಕ ಹೇಳೋ ವಿಚಾರದ ಯಾವ್ದಿರಾ ಅಂತ ಇಲ್ಲ ಏನು ಲೆಕ್ಕ ಹೇಳೋದ್ರಲ್ಲೂ ನಾವು ಮತ್ತಮತ್ತೆ ಹೇಳಬೇಕಾಗತ್ತೆ ಏನಾಗ್ತದೆ ಒಂದು ಗ್ಲೋಬಲ್ ಮೀಡಿಯಾ ಮೈಂಡ್ಸೆಟ್ ನಾನು ಎಕ್ಸೆಪ್ಟು ಇಸ್ರೇಲ್ ಜಪಾನ್ ಹೊರತುಪಡಿಸಿ ಗ್ಲೋಬಲ್ ಮೀಡಿಯಾ ಮೈಂಡ್ಸೆಟ್ ಹೇಗಿದೆ ಅಂದರೆ ಪಾಸಿಟಿವ್ ನ್ಯೂಸ್ ನೋ ನ್ಯೂಸ್ ನೆಗೆಟಿವ್ ನ್ಯೂಸ್ ಆಲ್ವೇಸ್ ನ್ಯೂಸ್ ನಾವೊಂದು ಸಕಾರಾತ್ಮಕವಾಗಿರೋ ಸುದ್ದಿ ಹೇಳಿದ್ರೆ ಅದು ನಾಳೆ ಫ್ರಂಟ್ಲೈನಲ್ಲಿ ಬರುತ್ತೆ ಅಂತಿಲ್ಲ ನಾವು ಯಾರ ಮೇಲೋರು ಒಂದು ಆರೋಪ ಮಾಡಿದ್ರೆ ಅದು ಹೆಡ್ಲೈನಲ್ಲಿ ಬಂದ್ಬಿಡುತ್ತೆ ಸುಳ್ಳು ಸತ್ಯನೋ ಅದು ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ ಅದು ಹೆಡ್ಲೈನಲ್ಲಿ ಬಂದ್ಬಿಡುತ್ತೆ ಇದು ಗ್ಲೋಬಲ್ ಮೀಡಿಯಾ ಮೈಂಡ್ಸೆಟ್ ನಾನು ಬರೀ ಭಾರತ ಅಂತ ಹೇಳೋದಿಲ್ಲ ಬರೀ ಕರ್ನಾಟಕ ಅಂತ ಹೇಳೋದಿಲ್ಲ ಎಕ್ಸೆಪ್ಟ್ ಜಪಾನ್ ಮತ್ತು ಇಸ್ರೇಲ್ ಹೊರತುಪಡಿಸಿ ಇಡೀ ಗ್ಲೋಬಲಲ್ಲಿರುವಂಥ ಮೀಡಿಯಾ ಮೈಂಡ್ಸೆಟ್ ಅದು ಕರ್ನಾಟಕದಲ್ಲಿ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ನೆಗೆಟಿವ್ ಸುದ್ದಿಯನ್ನು ಸುದ್ದಿಯಾಗಿ ತಗೊಳ್ಳೋದು ಮಾನಸಿಕತೆ ಜಾಸ್ತಿ ಇದೆ ಹಾಗಾಗಿ ನಾವು ಹೇಳುವ ಒಳ್ಳೆಯ ಕೆಲಸಗಳು ಅದು ಮಾಧ್ಯಮದಲ್ಲಿ ಬರುತ್ತೆ ಅಂತಿಲ್ಲ ಆದರೂ ನಾವು ಮತ್ತಮತ್ತೆ ಹೇಳಲೇಬೇಕು ಆ ಥರ ಏನೇನು ಕೊಟ್ಟಿದ್ದೀವಿ ಅನ್ನೋದನ್ನು ಮತ್ತಮತ್ ಮತ್ತಮತ್ತೆ ಹೇಳಬೇಕು ಮೂರು ವರ್ಷದಿಂದ ಗರೀಬಿ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಉಚಿತವಾಗಿ ರೇಷನ್ ಕೊಡ್ತಾ ಇದೆ ಅದೇ ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಎದೆ ತಟ್ಟೋರು ಹಿಂಗೆ ಎದೆ ಪಡ್ಕೊಂಡು ನಾನು ಕೊಟ್ಟೆ ನಾನು ಕೊಟ್ಟೆ ಅನ್ನೋರು ವಾಸ್ತವಿಕವಾಗಿ ಅನ್ನಭಾಗ್ಯ ಯೋಜನೆಗೆ ಒಂದು ಕೆ ಜಿ ಅಕ್ಕಿಗೆ ಮೂವತ್ತೆರಡು ರೂಪಾಯಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಿತ್ತು ಮೂರು ರೂಪಾಯಿ ರಾಜ್ಯ ಸರ್ಕಾರದ್ದು ಮೂರು ರೂಪಾಯಿ ಕೊಟ್ಟು ಇವರು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಪಡ್ಕೊಳ್ಳೋರು ಇಪ್ಪತ್ತೊಂಬತ್ತು ಕೊಡ್ತಿದ್ದ ಕೇಂದ್ರ ಸರ್ಕಾರ ಮೋದಿಯವರು ನಾವು ಅದನ್ನು ಮತ್ತೆ ಮತ್ತೆ ಅಷ್ಟು ಬಲವಾಗಿ ಹೇಳಲೇ ಇಲ್ಲ ಕಳಸರಿ ಸರ್ವೇನಲ್ಲಿ ಕಾಂಗ್ರೆಸ್ನ ಸಾಧನೆಗಳೇನು ಅಂತ ನಾವು ಇಂಟರ್ನಲ್ ಸರ್ವೆ ಮಾಡಿಸಿದಾಗ ಅನ್ನಭಾಗ್ಯ ಪ್ರಮುಖವಾಗಿ ಕೇಳಿಬರ್ತಿತ್ತು ಆದರೆ ನಾವು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ರೆ ಅಥವಾ ನಾವೇನಾದ್ರು ಒಂದು ಸಣ್ಣ ರಾಜಕಾರಣ ಮಾಡಿದರೆ ಒಂದು ಆರು ತಿಂಗಳು ಕೇಂದ್ರದಿಂದ ನೆರವು ನಿಲ್ಲಿಸ್ಬಿಡೋದಪ್ಪ ಅವ್ರು ಬಾಯ್ ಮಾಡ್ಕೊಳ್ಳೋರು ತನಗೆ ಪಬ್ಲಿಸಿಟಿ ಆಗೋದು ಆರು ತಿಂಗಳು ಬೇಡ ಒಂದು ತಿಂಗಳು ನಿಲ್ಲಿಸಿದ್ರೂ ಸಾಕಿತ್ತು ಕೇಂದ್ರದ ನೆರವನ್ನ ಕೇಂದ್ರ ನಮ್ಗೆ ಅನ್ಯಾಯ ಮಾಡ್ತಿದೆ ಅಂತ ತಾನೇ ತನಗೆ ಹೊರಗೆ ಬರೋದು ಓ ಕೇಂದ್ರ ದುಡ್ಡು ಕೊಡ್ತಿರೋದ್ರೊಳಗೆ ಇವರು ಇವ್ರ ಮನೆ ಸೀಲ್ ಹಾಕಿ ಬ್ರ್ಯಾಂಡ್ ಕಟ್ ಮಾಡ್ತಿದ್ದಾರೆ ಅಂಥೇಳಿ ಆ ಥರ ತುಂಬ ಯೋಜನೆಗಳು ನಾವು ಕನೆಕ್ಟ್ ಆಗೋದ್ರೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಸತ್ಯ ನನಗೆ ಅನಿಸೋ ವರ್ಷ ಐದು ವರ್ಷಕ್ಕೆ ಐವತ್ತು ಸಾವಿರ ಹಾಕಿರ್ತೀರಿ ಅಕೌಂಟ್ಗೆ ಅದನ್ನು ಕ್ಲೈಮೇ ಮಾಡ್ತಿಲ್ಲ ಬಿಜೆಪಿ ಅವರು ಕರೆಕ್ಟಾಗಿ ಅಂತ ಎರಡನೇ ವಿಚಾರ ನಿಮ್ಮ ಮೇಲೆ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಬಂದಾಗ ಅದನ್ನು ಸಮರ್ಥವಾಗಿ ಫೇಸ್ ಮಾಡೋ ವಿಚಾರದಲ್ಲಿ ಒಂದಷ್ಟು ಜನ ವಿಫಲರಾದರು ಒಂದೇನೊಂದು ಅದೊಂದು ಟೂಲ್ ಕಿಟ್ ಪೊಲಿಟಿಕ್ಸು ನಲವತ್ತು ಪರ್ಸೆಂಟ್ ಅನ್ನೋದು ಒಂದು ಸುಳ್ಳನ್ನು ಸತ್ಯ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಅವ್ರು ಮಾಡಿದ ಭಾಗ ನೋಡಿ ನೀವು ಆರೋಪ ಮಾಡೋವರಿಗೆ ಒಂದು ನೈತಿಕತೆ ಇರಬೇಕು ಅವರು ಲೋಕಾಯುಕ್ತನ ಬಂದ್ ಮಾಡಿದ್ರು ಲೋಕಾಯುಕ್ತಕ್ಕೆ ದೂರ ಹೋದರೆ ಎಷ್ಟೋ ಜನ ಜೈಲಿಗೆ ಹೋಗ್ಬಿಡೋರು ಎಷ್ಟೋ ಜನ ಜೈಲಿಗೆ ಹೋಗೋರು ಅದಕ್ಕೋಸ್ಕರ ಲೋಕಾಯುಕ್ತವನ್ನೇ ಹಾಕಿಸಿದ್ರು ಈಗ ಲೋಕಾಯುಕ್ತ ಬಾಗಿಲು ತೆಗೆದಿದೆ ಮಾಡಿದ್ರಿ ಅಕಸ್ಮಾತು ಅಕಸ್ಮಾತ್ ಅದು ಇತ್ತು ಅಕಸ್ಮಾತು ಇವರಿಗೆ ದಾಖಲೆಗಳಿದ್ದರೆ ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿ ಉಪ್ಪು ತಿಂದವನು ನೀರು ಕುಡಿತಾನೆ ಯಾರನ್ನೂ ನಾವು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಒಂದು ಪಕ್ಷವಾಗಿ ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆಗೆ ಬರುತ್ತೆ ಇವತ್ತಿನವರೆಗೂ ಅವರು ದಾಖಲೆ ಕೊಡೋಕೆ ಸ ತಯಾರಿಲ್ಲ ಒಬ್ಬ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣವರಿಂದ ಆರೋಪ ಮಾಡಿಸಿದರು ಕೆಂಪಣ್ಣ ಏನಾರು ದಾಖಲೆ ಕೊಟ್ಟಿದ್ದಾರಾ ದಾಖಲೆ ಕೊಟ್ಟಿಲ್ಲ ಅವರು ಕೋರ್ಟಿಗೆ ಬರಲಾರದೆ ತಪ್ಪಿಸ್ಕೊಂಡು ಸಮನ್ಸು ವಾರೆಂಟಾಗಿ ಪರಿವರ್ತನೆ ಆಗಿ ಜೈಲಲ್ಲಿ ಕಾಲ ಕಳಿಬೇಕಾದ ಸ್ಥಿತಿ ಅವ್ರಿಗೆ ಮೇಲೆ ಬಂದಿತ್ತು ಅವ್ರ ಮೇಲೆ ಬಂದಿತ್ತು ಅದಾದ ಮೇಲೆ ಅವ್ರ ವಾಯ್ಸ್ ಡೌನ್ ಆಯಿತು ನಾನು ಈ ವ್ಯವಸ್ಥೆ ಒಳಗಡೆ ಲಂಚಿಗುಳಿತನ ಇಲ್ಲ ಅಂತ ನಾನು ಹೇಳೋದಿಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅವರು ಆರೋಪ ಮಾಡಿದಾರಲ್ಲ ಅದು ಸುಳ್ಳು ಅಂತ ನಾನು ಹೇಳಬಲ್ಲೆ ಮತ್ತು ಅವ್ರಿಗೆ ಸಾಕ್ಷಿ ಇದ್ದರೆ ಅವರು ದೂರು ಕೊಡಲಿ ಯಾರು ತಿಂದಿರ್ತಾನೆ ತಿಂದವನು ಅನುಭವಿಸ್ತಾನೆ ಮತ್ತು ಕಾಂಗ್ರೆಸ್ಸಿಗೆ ಇನ್ನೊಬ್ಬರ ಮೇಲೆ ಆರೋಪ ಮಾಡುವ ನೈತಿಕತೆಯೇ ಇಲ್ಲ ಹಾಸಿಗೆ ದಿಂಬು ನಲ್ಲಿ ದುಡ್ಡು ಹೊಡೆದಿದ್ದು ಅವ್ರ ಕಾಲದಲ್ಲೇ ರೇಡಿಯೋ ರೇಡಿಯೋ ಅನ್ನೋಂಥ ಒಂದು ಪರಿಭಾಷೆಯನ್ನು ಬಳಸಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಪರೇರೆ ಮಾಡಿದಂಥ ಅಪಕೀರ್ತಿ ಇವ್ರದೇನೆ ಕಾಂಗ್ರೆಸ್ ಕಾಲದಲ್ಲಿ ಅದನ್ನು ಎ ಟಿ ಎಮ್ ಮಾಡ್ಕೊಂಡಿದ್ರು ದುಡ್ಡು ಕಲೆಕ್ಷನಿಗೋಸ್ಕರನೇ ಮೂರ್ನಾಲ್ಕು ಮಂತ್ರಿಗಳಿದ್ರು ಒಂದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕೂಡ ಅಪ್ಲೋಡ್ ಮಾಡೋಕ್ಕಾಗಲ್ಲ ಎಲ್ಲ ಫಾರ್ಮನ್ನು ಭರ್ತಿ ಮಾಡಿ ಎಲ್ಲ ಫಾರ್ಮ್ನ ಭರ್ತಿ ಮಾಡಿ ಇವರು ಈ ಸೋಲಾರ್ ಎನರ್ಜಿ ರೈತರಿಗೆ ಕೊಡ್ತೀವಿ ಅಂಥೇಳಿ ವಿತ್ ಇನ್ ಹದಿನೇಳು ಹದಿನಾರು ಹದಿನೇಳು ಸೆಕೆಂಡ್ ಒಳಗಡೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಕೂರಿಸಿ ಸ್ವಜನ ಪಕ್ಷಪಾತ ಮಾಡಿದರು ಈ ಸಲ ಆರೋಪ ಮಾಡ್ತೀವಿ ಅದೇನು ಆ ಸಂಬಂಧಪಟ್ಟಂ ಆಗ ಕ್ರಮ ಅಂತ ಅದೇ ಅದೇ ನಾನು ಹೇಳಿದ್ನಲ್ಲ ಅಲ್ಲಿ ನಾನು ಕೆಲವು ಸಂಗತಿಗಳನ್ನು ಹೇಳೋಕ್ಕಾಗಲ್ಲ ನಾವು ಕೆಲವರು ಮಾತ್ರ ನೇರವಾಗಿ ಫೈಟ್ ಮಾಡ್ತೀವಿ ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ನೀನು ಚೆನ್ನಾಗಿರು ನಾನು ಚೆನ್ನಾಗಿರು ನಿನ್ನ ತಂಟೆಗೆ ನಾನು ಬರಲ್ಲ ನನ್ನ ತಂಟೆಗೆ ನೀನು ಬರಬೇಡ ಅನ್ನೋ ಅಂತ ಮನಸ್ಥಿತಿಯಲ್ಲಿ ಹೋಗ್ಬಿಡ್ತಾರೆ ಅದಕ್ಕೆಲ್ಲ ಪರಿಣಾಮಗಳಿದ್ದಾವೆ ಅಂತಿಮ ಘಟ್ಟಕ್ಕೆ ಬಂದ್ವಿ ಸಿ ಟಿ ಅವರು ಆಗಲೇ ಹೇಳಿದರು ಪಕ್ಷ ಏನು ಹೇಳುತ್ತೆ ಪಕ್ಷ ಮೊದಲು ಪಕ್ಷದ ತೀರ್ಮಾನ ಪಕ್ಷ ಸಂಘಟನೆ ಇರ್ತೀನಿ ಅನ್ನೋ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ ಈ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಅನ್ನೋ ದಿಸೆಯಲ್ಲಿ ನೀವು ಆಗಲೇ ಕೆಲಸ ಮಾಡ್ತಾ ಇದ್ದೀರಿ ಅಮಿತ್ ಶಾ ಅವರು ಕೂಡ ಮಂಡ್ಯ ಹಳೆ ಮೈಸೂರು ಭಾಗ ಮಂಗಳೂರು ಕೂಡ ಮನೆ ಬಂದಿದ್ದು ಬೆಂಗಳೂರು ಮೈಸೂರು ಹೈವೇ ಕೂಡ ಉದ್ಘಾಟನೆ ನರೇಂದ್ರ ಮೋದಿ ಅವರು ಶೀಘ್ರವೇ ಬರ್ತಾರೆ ಇನ್ನೆಷ್ಟು ರ್ಯಾಲಿಗಳು ಕಾರ್ಯಕ್ರಮಗಳಾಗ್ಬೋದು ನನ್ನ ಲೆಕ್ಕಾಚಾರ ಇದೆಯಾ ನೋಡಿ ನಾವು ಬೂತ್ ವಿಜಯ ಸಂಕಲ್ಪ ಅಭಿಯಾನ ನಡೆಸಿದ್ವಿ ಬೂತ್ ವಿಜಯ ಅಭಿಯಾನ ನಡೆಸ್ತು ಮನೆ ಮನೆ ಕರಪತ್ರ ವಿಜಯ ಸಂಕಲ್ಪದಲ್ಲಿ ಬೂತ್ ಕಮಿಟಿಯನ್ನು ಆರ್ಗನೈಸ್ ಮಾಡೋದು ಪೇಜ್ ಪ್ರಮುಖ ಮಾಡೋದು ಬೂತ್ ಅಧ್ಯಕ್ಷನ ಮನೆ ಮುಂದೆ ಧ್ವಜ ಹಾಕೋದು ಇದನ್ನು ಪ್ರಾರಂಭಿಸ್ತು ಇದಾದ ನಂತರ ಬೂತ್ ವಿಜಯ ಅಭಿಯಾನ ಮನೆ ಮನೆಗೆ ಕರಪತ್ರ ಕೊಡೋದು ಫಲಾನುಭವಿಗಳನ್ನು ಪಟ್ಟಿ ಮಾಡೋದು ಫಲಾನುಭವಿಗಳ ಸಭೆ ಮಾಡೋದು ಮಾಡಿದ್ವಿ ಈಗ ವಿಜಯ ಯಾತ್ರೆಯ ಸಿದ್ಧತೆಯಲ್ಲಿದ್ದೀವಿ ನಾಲ್ಕು ತಂಡಗಳಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಪ್ರವಾಸ ಮಾಡ್ತಾರೆ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಹೋಗ್ತಾರೆ ಆ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಹೋಗಿ ಮಾರ್ಚು ಇಪ್ಪತ್ತರ ಆಸ್ಪಾಸಿಗೆ ದಾವಣಗೆರೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಆಗುತ್ತೆ ಆ ಸಮಾವೇಶಕ್ಕೆ ಪ್ರಧಾನಮಂತ್ರಿಗಳು ಬರ್ತಾರೆ ಇದಲ್ಲದೆ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಜನಾಥ್ ಸಿಂಗ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ರಾಷ್ಟ್ರೀಯ ಅಧ್ಯಕ್ಷರು ಸಂತೋಷ್ ಜಿಯವರು ಇವರೆಲ್ಲರೂ ಕೂಡ ಪ್ರಾಯ ಪ್ರವಾಸ ಮಾಡ್ತಾರೆ ಕರ್ನಾಟಕದಲ್ಲೂ ಕೂಡ ಈಗ ನಮಗೀಗ ಚುನಾವಣೆ ಟೀಮನ್ನು ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಚುನಾವಣಾ ಪ್ರಭಾರಿಗಳಾಗಿದ್ದಾರೆ ಹಾಗೆಯೇ ಅಣ್ಣಾಮಲೈ ಅವರು ಅವರು ಕೂಡ ಸಹ ಪ್ರಭಾರಿಗಳಾಗಿ ಆ ತಂಡದ ಜೊತೆಗಿದ್ದಾರೆ ಅವರೆಲ್ಲ ಸೇರಿ ಒಂದು ಚುನಾವಣೆ ಗೆಲುವಿಗೆ ಏನು ಬೇಕು ಆ ಕೆಲಸವನ್ನು ಮಾಡ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಿಮ್ಮ ಟಾರ್ಗೆಟ್ 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 ಒನ್ ಫಿಫ್ಟಿ ಮಿಷನ್ ಒನ್ ಫಿಫ್ಟಿ ಲೆಕ್ಕಾಚಾರ ಮಾಡ್ತಾಯಿದಿರಿ ಅದಕ್ಕೆ ಸಾಧ್ಯತೆಗಳು ಬೇಕಲ್ಲ ಇಷ್ಟು ಸಾಧ್ಯ ಇದೆ ಅಂತ ಅನ್ಸುತ್ತೆ ವೈಯಕ್ತಿಕ ಅಭಿಪ್ರಾಯ ನೋಡಿ ಏನಂದರೆ ಗುರಿ ದೊಡ್ಡ ಗುರಿನೇ ಇಟ್ಕೊಳ್ಬೇಕು ಯಾವಾಗಲೂ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳೋರು ಕನಸು ಕಾಣಬೇಕು ಅಂದರೆ ದೊಡ್ಡ ಕನಸನ್ನೇ ಕಾಣಬೇಕು ಕನಸಿನ ಕಡೆಗೆ ಹೆಜ್ಜೆ ಹಾಕಬೇಕು ಅಂಥೇಳಿ ನಾವು ದೊಡ್ಡ ಗುರಿನೇ ಇಟ್ಕೋಬೇಕು ಅದು ಪೂರಕ ಪ್ರಯತ್ನವೂ ಮಾಡಬೇಕು ನಾವು ಟು ತೌಸಂಡ್ ಫೋರ್ಟೀನಲ್ಲಿ ಟು ಏಯ್ಟಿ ಟೂ ಪ್ಲಸ್ ಅಂತ ಇಟ್ ಟೂ ಸೆವೆಂಟಿ ಟೂ ಪ್ಲಸ್ ಅಂತ ಇಟ್ವಿ ನಂಬಲಿಕ್ಕೆ ತಯಾರೇ ಇರಲಿಲ್ಲ ಸಟ್ಟ ಬಜಾರರಿಂದ ಮೊದಲುಗೊಂಡು ಎಲ್ಲ ಮಾಧ್ಯಮದ ಅನಾಲಿಸಿಸ್ ಮಾಡೋರು ಎಲ್ರೂ ಅಸಾಧ್ಯನೇ ಇಲ್ಲ ಅಂತ ಹೇಳೋರು ಅದನ್ನು ನಾವು ಕ್ರಾಸ್ ಮಾಡಿ ಟೂ ಏಯ್ಟಿ ಟೂಗೆ ಬಂದ್ವಿ ಹಾಗೆಯೇ ತ್ರೀ ಹಂಡ್ರೆಡ್ ಪ್ಲಸ್ ಅಂತ ಇಟ್ವಿ ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ತ್ರೀ ನಾಟ್ ತ್ರೀಗೆ ರೀಚ್ ಆದ್ವಿ ಕರ್ನಾಟಕದಲ್ಲೂ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಅದು ಪೂರಕ ಪ್ರಯತ್ನ ಮಾಡ್ತಿರ್ತೀವಿ ಆ ಪ್ರಯತ್ನ ಮಾಡಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಾವು ಸಂಘರ್ಷ ನಮ್ಮ ಹೋರಾಟ ಇದೇ ಇರುತ್ತೆ ಈ ಮತದಾರ ಮಹಾಪ್ರಭು ಎಷ್ಟು ದಯಪಾಲಿಸ್ತಾರೋ ಅಷ್ಟು ನಮ್ಮದಾಗುತ್ತೆ ಭಾಳ ಚರ್ಚಿತ ವಿಚಾರ ಬಿ ಜೆ ಪಿ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜು ಆ ಸಂದರ್ಭದಲ್ಲಾಗಿದ್ದು ರಮೇಶ್ ಜಾರಕಿಹೊಳಿ ಸಂಬಂಧಪಟ್ಟಂಥ ಪ್ರಕರಣ ಆದಾಗ ಅವ್ರು ರಾಜೀನಾಮೆ ಕೊಟ್ಟರು ಅವ್ರು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಿದ್ದಾರೆ ಇಲ್ಲ ಇದು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಸಿ ಡಿ ಅಧ್ಯಕ್ಷ ಇದ್ದಂಗೆ ಭಾಳಷ್ಟು ಈ ಥರ ಟ್ರ್ಯಾಪ್ ಮಾಡಿ ಇಟ್ಕೊಂಡು ಅವ್ರವ್ರ ಮೇಲೆ ಸಿ ಬಿ ಐ ತನಿಖೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಆ ದಿಸಲೇನಾದರೂ ತಮ್ಮ ತಮ್ಮ ಒತ್ತಾಯ ಇದೆಯಾ ಒಂದೇನಂತಂದರೆ ರಾಜಕೀಯ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ಲೆವೆಲಿಗೆ ಹೋಗಬಾರ್ದು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ರಾಜಕೀಯ ಹಿನ್ನೆಲೆ ಇದೆ ಯಾರು ಯಾರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ರೀತಿಯ ರಾಜಕಾರಣ ಮಾಡಬಾರ್ದು ವೈಚಾರಿಕವಾಗಿ ಮಾಡಲಿ ಚುನಾವಣೆಯಲ್ಲಿ ಚುನಾವಣ ಗೆಲ್ಲೋದಕ್ಕೆ ಸೋಲ್ಸೋದಕ್ಕೆ ರಾಜಕಾರಣ ಮಾಡೋದು ಬೇರೆ ವೈಯಕ್ತಿಕವಾಗಿರುವಂಥ ಜೀವನವನ್ನೇ ಟಾರ್ಗೆಟ್ ಮಾಡಿ ಮಾಡ್ತಕ್ಕಂಥ ರಾಜಕಾರಣ ಯಾರು ಮಾ ಯಾರೂ ಮಾಡಬಾರ್ದು ನಾನು ಇದಕ್ಕಿಂತ ಹೆಚ್ಚು ಈ ಸಂದರ್ಭದಲ್ಲಿ ಏನೂ ಹೇಳಕ್ಕೆ ಬಯಸೋದಿಲ್ಲ ಎಸ್ ಅಂತಿಮವಾಗಿ ಇಪ್ಪತ್ತ್ಮೂರ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದೀರಿ ನರೇಂದ್ರ ಮೋದಿಯವರ ನೇತೃತ್ವದ ಏನು ದೇಶದ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ರಾಜ್ಯದಲ್ಲಿ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜಾಗಿ ನಿಮ್ಮ ಭಾಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀರಿ ನಾವೇನು ಲೋಕಸಭೆಯಲ್ಲಿ ಟಾರ್ಗೆಟ್ನ ರೀಚ್ ಆದ್ವಿ ಅದೇ ರೀತಿ ರಾಜ್ಯದಲ್ಲಿ ಕೂಡ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದ್ದೀರಿ ಅಂತಿಮವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳು ಆ ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ಪ್ರಾಬಲ್ಯವನ್ನು ಮೆರೆದಿದೆ ಆದರೆ ಸಹಜವಾಗಿ ಸಿಟಿ ರವಿ ಅವರಿಗೆ ಸವಾಲು ಅಂದರೆ ಹಳೇ ಮೈಸೂರು ಭಾಗದಲ್ಲಿ ಒಬ್ಬ ಒಕ್ಕಲಿಗ ಪ್ರಬಲ ನಾಯಕನಾಗಿ ಬಿ ಜೆ ಪಿನ ಒಕ್ಕಲಿಗ ಪ್ರಬಲ ಪ್ರಬಲ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಗೆಲ್ಲಿಸುವಂಥ ಜವಾಬ್ದಾರಿ ಮೇಲೆ ಹೆಚ್ಚಾಗಿದೆ ಅಂತ ಹಲವರು ಜನ ಹೇಳ್ತಾರೆ ಬಟ್ ಅದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಕಾದ್ ನೋಡಬೇಕು ಏನೇ ತಮ್ಮ ಸಮಯ ಕೊಟ್ಟ್ರಿ ಕರ್ನಾಟಕ ರಾಜ್ಯದ ಜನ ಅಂತಿಮವಾಗಿ ಬಿಜೆಪಿ ಪಕ್ಷಕ್ಕೆ ಯಾಕೆ ಕೋಟ್ ಹಾಕಬೇಕು ಅಂತ ತಾವು ಕೇಳ್ತೀರಿ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಸಿದ್ಧಾಂತ ಮತ್ತು ನಮ್ಮ ಕೆಲಸ ಅದನ್ನು ನೋಡಿ ಓಟ್ ಹಾಕಿ ಅಂತ ಕೇಳ್ತೇವೆ ಎಸ್ ಜೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ರಾಜ್ಯದ ಬಿಜೆಪಿ ಪ್ರಬಲ ನಾಯಕ ಮುಂದೆ ಅವ್ರು ಹೇಳ್ತಾರೆ ನಾನು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡಿಲ್ಲ ಬಟ್ ಅರ್ಹತೆ ಯೋಗ್ಯತೆ ಗಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅದನ್ನು ನೋಡಿ ಪಕ್ಷ ಇದು ಮಾಡುತ್ತೆ ಬಟ್ ಪಕ್ಷ ನನಗೆ ಮುಖ್ಯ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ನಾನು ಆಗಲೇ ಹೇಳಿದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನಲ್ಲಿ ಒನ್ನಡಲ್ಲಿ ಕುಮಾರಸ್ವಾಮಿ ಅವರೇ ಹಾಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಆ ಪ್ರಶ್ನೆಗೆ ಒಂದಷ್ಟು ಉತ್ತರಗಳ ಆಯ್ಕೆಗಳು ಸಿಗುತ್ತೆ ಅದರಲ್ಲಿ ಸಿಟಿ ರವಿ ಅವರು ಕೂಡ ಸಿಗ್ತಾರೆ ಆದರೆ ಅದನ್ನು ಯಾವುದನ್ನು ಒಪ್ಪಲಿಕ್ಕೆ ಅವ್ರು ರೆಡಿ ಇಲ್ಲ ಪಕ್ಷ ಏನು ಏನಿದೆ ಆ ನಿರ್ಧಾರಕ್ಕೆ ಬದ್ಧ ಅಂತ ಪಕ್ಷ ಮೊದಲು ಅಂತ ಹೋಗ್ತಾ ಇದ್ದಾರೆ ಏನೋ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಮುಂದೊಂದು ದಿನ ಅವ್ರ ಜೊತೆ ಮಾತನಾಡ್ತೇನೆ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಸಿ ಟಿ ರವಿ ಅವರು ನಮಗೆ ಟೈಮ್ ಕೊಟ್ಟರು ಮಾತನಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಸೆಷನ್ ನಡುವೆ ಬಂದು ಟೈಮ್ ಕೊಟ್ಟಿದ್ರಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ